ಸರ್ ನಮಸ್ಕಾರಗಳು ಸರ್, ನಾನೊಬ್ಬ ಸರ್ಕಾರಿ ಸೇವೆಯಲ್ಲಿ ಅಧಿಕಾರಿಯಾಗಿ 39 ವರ್ಷ 6 ತಿಂಗಳು ಸೇವೆ ಮಾಡಿ ಲಾಸ್ಟ್ ಇಯರ್ ನಾನು ರಿಟೈರ್ಡ್ ಆದೆ. ರಿಟೈರ್ಡ್ ಆದಮೇಲೆ ಒಂದು ರಿಟೈರ್ಡ್ ಆಗಿ ಎಲ್ಲ ಇನ್ನೇನು ಮನೆ ಇದೆ ಕಾರ್ ಇದೆ ಇನ್ನೇನು ಕಂಫರ್ಟ್ ಝೋನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡೆ. ಬಟ್ 2-3 ತಿಂಗಳು ಚೆನ್ನಾಗಾಯಿತು, ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟಾರ್ಟ್ ಆಯಿತು, ಜಡತ್ವ ಸ್ಟಾರ್ಟ್ ಆಯಿತು. ಓ, ನಾನು ಗಮನಿಸಿದಾಗೆ ರಿಟೈರ್ಡ್ ಆಗಿ 2 ವರ್ಷದಲ್ಲಿ ಎಲ್ಲ ಸತ್ತೋಗ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ತಮ್ಮನ್ನು ತಾವು ಆಕ್ಟಿವ್ ಆಗಿ ಇಟ್ಕೊಳ್ಳೋದಿಲ್ಲ. ನನಗೆ ಇದು ಸ್ವಲ್ಪ ಸೂಕ್ಷ್ಮತೆ ಗೊತ್ತಿದ್ದರಿಂದ ನಾನು ಜಯಪ್ರಕಾಶ್ ನಾಗತಳ್ಳಿ ಸರ್ ಬಗ್ಗೆ ನನಗೆ ಮಾಹಿತಿ ಇದ್ದರಿಂದ ನಾನು ಅವರ ಅಂಗಳಕ್ಕೆ ಬಂದೆ. ಅಂಗಳ ಅಂತ ಹೇಳಿದ್ರೆ ಅವ್ರ ಹತ್ರ ಇರ್ತಕ್ಕಂಥ ಬುಕ್ಸು, ಆ ಟ್ರೆಜರ್ ಏನಿದೆಯಲ್ಲ, ನಾಲೆಡ್ಜ್ ಆಫ್ ವಿಸ್ಡಮ್ ಆಫ್ ನಾಲೆಡ್ಜ್ ಟ್ರೆಜರ್ ಏನಿದೆಯಲ್ಲ, ಆಡಿಯೋ ರೂಪದಲ್ಲಿದೆ, ಪುಸ್ತಕಗಳ ರೂಪದಲ್ಲಿದೆ, ತರಬೇತಿ ರೂಪದಲ್ಲಿದೆ. ಸೊ ಅದನ್ನು ಪಡಿತಾ ಬಂದೆ. ಆಮೇಲೆ ನಾನು ಈ ಕರೋನಾ ಬಂದಾಗ ಕಂಪ್ಲೀಟ್ ಎಲ್ಲರೂ ಎಲ್ಲ ವರ್ಗದ ಜನರು ಡಿಪ್ರೆಷನ್ಗೆ ಹೋಗುವಂಥ ಪರಿಸ್ಥಿತಿ ಬಂತು. ಸೊ ನಮ್ಮ ವೆಬಿನಾರಲ್ಲಿ ನಾವು ಜಾಯಿನ್ ಆಗೋದು ಕಲ್ತ್ಕೊಂಡ್ವಿ. ಆಮೇಲೆ ನಾನು ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ಕಲ್ತ್ಕೊಂಡೆ ಸರ್. ಆಮೇಲೆ ಮಾತಾಡೋದು ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ಧ್ವನಿಯಲ್ಲಿ ಮಾತಾಡಬೇಕು, ಎಲ್ಲಿ ಅಗತ್ಯಕ್ಕೆ ತಕ್ಕಂತೆ ಮಾತಾಡಬೇಕು ಅನ್ನೋದು ಕಲ್ತ್ಕೊಂಡೆ. ಆಮೇಲೆ ಪುಸ್ತಕಗಳನ್ನು ಓದೋದು ಬಿಟ್ಟೋಗಿತ್ತು, ಆ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡೋದು ನಾವು. ಆಮೇಲೆ ಬರೆಯೋದು ಸ್ವಲ್ಪ ಸ್ಟಾರ್ಟ್ ಆಯಿತು. ಆಮೇಲೆ ಲಿವಿಂಗ್ ಇನ್ ದ ಪ್ರೆಸೆನ್ಸ್, ಯಾವಾಗಲೂ ನಾವು ಅನುದಿನ ಅನುಕ್ಷಣ ಸಂತೋಷವಾಗಿ ನಾಳೆ ಬಗ್ಗೆ ಚಿಂತೆ ಮಾಡದೆ, ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ದೇನೆ, ಬೇರೆಯವ್ರನ್ನ ನಮ್ಮ ನಾವು ಬೇರೆಯವರಿಗೆ ಪ್ರೇರಣೆ ಮಾಡ್ತಾ ಹುರಿದುಂಬಿಸ್ತಾ ಅವರು ಪರಿವರ್ತನೆ ಮಾಡುವಂಥ ಬದುಕಲ್ಲಿ ಸಮಾಜಕ್ಕೆ ಕೊಡುವಂಥರಾಗಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ಕೊಟ್ರಿ. ಅದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಹೇಳ್ಕೊಟ್ರಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಟ್ರಿ, ಆಟಿಟ್ಯೂಡ್ ಬಗ್ಗೆ ಹೇಳ್ಕೊಟ್ರಿ, ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ಕೊಟ್ರಿ, ಆಮೇಲೆ ಹ್ಯಾಪಿನೆಸ್ ಬಗ್ಗೆ ಹೇಳ್ಕೊಟ್ರಿ, ಆಮೇಲೆ ಸ್ಮೈಲ್ ಬಗ್ಗೆ ಹೇಳ್ಕೊಟ್ರಿ. ಹಾಗಾಗಿ ನಿಮ್ಮ ತರಬೇತಿಯಲ್ಲಿ ಬಹಳಷ್ಟು ಕಲಿಯೋದಿದೆ ಸರ್. ಯಾರೇ ನಮ್ಮ ಹೊಸ ಶಿಬಿರಾರ್ಥಿಗಳು ಯುವಕರು ಬಂದಿರಲಿ, ಕನ್ನಡದಲ್ಲಿ ತಾವು ತರಬೇತಿ ಮಾಡೋರು ಒಬ್ಬರೇ ನಾನು ಕರ್ನಾಟಕದಲ್ಲಿ ನೋಡಿರೋದು. ಬಹಳ ಕಡಿಮೆ ಅಮೌಂಟಲ್ಲಿ ಬಹಳ ಚೆನ್ನಾಗಿ ಹೇಳ್ಕೊಡ್ತಕ್ಕಂಥ ನಿಮಗೆ ಡಾಕ್ಟರ್ ಭರತ್ಚಂದ್ರ, ನಿಮಗಿಂತೂ ಸೀನಿಯರ್ ಇರ್ತಕ್ಕಂಥವ್ರು ನಿಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ನೀವು 1 ಕೋಟಿ ಜನಕ್ಕೆ ಆದರೂ ನೀವು ಕರ್ನಾಟಕದಲ್ಲಿ ನೀವು ಪರಿವರ್ತನೆ ಮಾಡಬೇಕು, ಅದು ಸಮಾಜಕ್ಕೆ ನೀವು ಕೊಡ್ತಕ್ಕಂಥ ದೊಡ್ಡ ಕೊಡುಗೆ. ನೀವು ಸದೃಢ ಸಮಾಜವನ್ನು, ಕರ್ನಾಟಕವನ್ನು, ದೇಶವನ್ನು ಕಟ್ಟುವಂಥ ಕೆಲಸ ಮಾಡ್ಬೋದು. ಈ ತರಬೇತಿ ಎಷ್ಟು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ, ಅದ್ರ ಬಗ್ಗೆ ಸಿಡಿಗಳು ವಿಡಿಯೋಗಳೆಲ್ಲ ಇದೆ. ನಾನು ಈ ಯುವಕರಿಗೆ ಏನು ಹೇಳ ಬಯಸ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಬಹಳಷ್ಟು ವಿಡಿಯೋಗಳನ್ನು ನೋಡಿ ಗೊಂದಲಕ್ಕೆ ಏರ್ಪಡ್ತಾರೆ, ಏನೂ ಕಲ್ತ್ಕೊಳ್ಳೋದ. ಮಾರ್ಗದರ್ಶನ ಇಲ್ದೇನೆ, ಸೂತ್ರಗಳಿಲ್ದೇನೆ, ವಚನಗಳಿಲ್ದೇನೆ ನೀವು ಏನೂ ಕಲಿಯೋಕ್ಕಾಗಲ್ಲ. ನೀವು ಏನಾಗಬೇಕು ಅಂತ ಇದ್ದೀರೋ ಈ ತರಬೇತಿ ಮೂಲಕ ಅದನ್ನು ನಾವು 30-40 ವರ್ಷ ಸಾಧನೆ ಮಾಡಿ ಏನು ಅಚೀವ್ ಮಾಡಿದ್ದೀವಿ, ಈ ತರಬೇತಿಯನ್ನು ಪಡೆದ್ರೆ 3-5 ವರ್ಷದಲ್ಲಿ ಸಾಧನೆ ಮಾಡಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಿ ಸಮಾಜಕ್ಕೆ ಕೊಡುವಂತರಾಗ್ಬೋದು ಸರ್. ತಮ್ಮ ಐಡೆಂಟಿಟಿಯನ್ನು ಸಮಾಜದಲ್ಲಿ ತೋರಿಸ್ಕೊಳ್ಬೋದು. ಅಷ್ಟು ಉಪಯೋಗ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಅಭಿಲಾಷೆ. ಧನ್ಯವಾದಗಳು ದಾದಾಪೀರ್. ಈಗ ನಮ್ಮ ಮಂಜುನಾಥ್ ಮತ್ತು ಸರಸ್ವತಿ ದಂಪತಿಗಳಿಗೆ ಅವಕಾಶ, ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾವು ಈ ಜಯಪ್ರಕಾಶ್ ನಾಗತಿಹಳ್ಳಿ ಈ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ವತಿ ವರ್ಕ್ಶಾಪ್ ಬಂದು 9-10 ವರ್ಷದಿಂದ ಇದ್ದೀವಿ. ಇದರಲ್ಲಿ ಏನಂದ್ರೆ ನಮ್ಮ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟು. ನಾವು ಒಂದು ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಏನಾರು ಕಾರಣಗಳನ್ನ ಹೇಳ್ಕೊಂಡು ನಾವು ನಮ್ಮ ಒಂದು ಶಕ್ತಿನ, ನಮ್ಮ ಒಂದು ಇಂಪ್ರೂವ್ಮೆಂಟ್ನ ನಾವು ತಡೆಗಟ್ಕೊಂಡು ಬಿಡ್ತೀವಿ. ಯಾವುದೋ ಒಂದು ಸನ್ನಿವೇಶಕ್ಕೋಸ್ಕರ ಅಡ್ಜಸ್ಟ್ ಆಗ್ಬಿಟ್ಟು ಇಷ್ಟೇ ನನ್ನ ಜೀವನ ಅಂತ ಹೋಗ್ತಾ ಇರ್ತೀವಿ. ಆದ್ರೆ ನಾವು ಬೆಳೆಯೋದು, ಕಲಿಯೋದು ಪ್ರತಿ ದಿವಸನೂ ಇರುತ್ತೆ, ಅದನ್ನ ನಾವು ಅಳವಡಿಸ್ಕೊಳ್ಳೋದು ಇರುತ್ತೆ, ಅದರಲ್ಲಿ ಕಲಿಕೆನೂ ಇದೆ, ನಮ್ಮ ಬೇರೆಯವ್ರಿಗೆ ಒಂದು ಸಹಾಯನೂ ಆಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಯಾವುದೇ ಒಂದೇ ಒಂದು ಸಬ್ಜೆಕ್ಟ್ ಅಂತ ಇಲ್ಲ, ನಮಗೆ ಜೀವನಕ್ಕೆ ಏನೇನು ಬೇಕು, ಯಾವ್ಯಾವ ತರ ಈಗ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡ ಒಂದು ಅಚೀವರ್ಸ್ ಇಂದ ಹಿಡಿದು ಸಕ್ಸಸ್ ಪರ್ಸನ್ಸ್ ಇಂದ ಹಿಡಿದು ಎಲ್ಲಾರ್ಗೂ ಒಂದು ಮಾತಿನ ಕಲೆ ಬರಬೇಕು. ಮಾತು ಅನ್ನೋದು ಹೇಗೆ ಆಡ್ಬೇಕು, ಮಾತಿನ ಒಂದು ವ್ಯಕ್ತಿತ್ವ ಏನು, ಅದರಲ್ಲಿ ಆತ್ಮವಿಶ್ವಾಸ ಹೆಂಗ್ ತುಂಬ್ಕೋಬೇಕು, ಮತ್ತೆ ನಾವು ಮಾತನಾಡುವಾಗ ಹೇಗೆ ಒಂದು ಸ್ಟೇಜ್ ಅಲ್ಲಿ ಹೇಗಿರ್ಬೇಕು. ಇವಾಗ ಒಂದು ಶಿಕ್ಷಕಿ ಆಗ್ಲಿ, ಒಬ್ಬ ಪ್ರೋಗ್ರಾಮ್ ಮಾಡೋದಕ್ಕಾಗ್ಲಿ, ಯಾವುದೇ ಒಂದು ವ್ಯಕ್ತಿ ಹತ್ರ ನಾವು ಹೊಸಬ್ರ ಹತ್ರ ಮಾತಾಡುವಾಗಲಿ ನಮ್ಮ ಒಂದು ವಿಷಯವನ್ನು ಹೇಗೆ ನಾವು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನಾವು ಚೆನ್ನಾಗಿ ವ್ಯಕ್ತಿತ್ವನ ಆತ್ಮವಿಶ್ವಾಸದಿಂದ ಮಾತಾಡಿದಾಗ ಅವರಿಗೆ ಅನ್ವರಿಕೆ ಆಗುತ್ತದೆ. ಅವಾಗ ಅವರು ಅರ್ಥಗರ್ಭಿತವಾಗಿ ನಮ್ಮ ಮಾತುಗಳನ್ನ ಗ್ರಹಿಸ್ಕೊಳ್ತಾರೆ. ಆ ಗ್ರಹಿಕೆ ಮತ್ತೆ ಕಲಿಕೆ ಮತ್ತೆ ನಮ್ಮ ತಿಳುವಳಿಕೆ ಇದು ಎಲ್ಲದನ್ನು ನಾವು ಇಲ್ಲಿ ಕಲಿಬೇಕು ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್, ಜಯಪ್ರಕಾಶ್ ಅವರು ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೋರ್ಸ್ ಸೆಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಅನುಭವದ ಒಂದು ಕಲಿಕೆ,
ಈಗ ಪ್ರತಿಯೊಂದು ಪುಸ್ತಕ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡ್ತಾ ಇರ್ತೀವಿ, ಆದ್ರೆ ನಮ್ಗೆ ಸ್ವಂತ ಹೇಗ್ ಬರುತ್ತೆ ಅನ್ನೋದನ್ನ ನೀವ್ ಇಲ್ಲಿ ಬಂದಾಗ ಮಾತ್ರ, ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ. ನಮ್ದು ಒಂದೆಲ್ಲ ಗ್ರೂಪ್ ಸೇರಿ ಇನ್ನರ್ ಸರ್ಕಲ್ ಗ್ರೂಪ್ ಅಂತ ಮಾಡಿದೀವಿ. ಅದ್ ಯಾತಕ್ ಮಾಡಿದೀವಿ ಅಂದ್ರೆ, ನಮ್ ನಮ್ಮ ಕಲಿಕೆಗಳನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ, ತಿಳುವಳಿಕೆ ತಿಳ್ಕೊಳ್ಳೋದಕ್ಕೆ, ಮತ್ತೆ ನಮ್ಮ ಏನೇನು ಮಿಸ್ಟೇಕ್ ಆಗುತ್ತೆ, ಈಗ ಒಂದು ಸರಿ ಮಾತಾಡ್ತೀವಿ ಮತ್ತೊಂದು ಸರಿ ಅದೇ ಮಿಸ್ಟೇಕ್ ಆಗ್ಬಾರ್ದು, ಅದನ್ನ ಮತ್ತೆ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದನ್ನ ಹೇಗೆ ಅದನ್ನ ಯಾವ ರೀತಿ ನಾವು ಪಡ್ಕೋಬೇಕು ಅಂದಾಗ, ಎಲ್ಲರಿಗೂ ಈ ಪ್ಲಾಟ್ಫಾರ್ಮ್ ಬಂದು ನಾವು ಕೂಡ ಸೇರಿ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೀವಿ. ಒಂದೇ ಒಂದು ಫೀಲ್ಡ್ ಅಲ್ಲಿ ಇದ್ದಾಗ ನಮ್ಗೆ ಎಲ್ಲಾನು ತಿಳಿವಳಿಕೆ ಬರೋದಿಲ್ಲ. ಇಲ್ಲಿ ಬಂದಾಗ ನಿಮ್ಗೆ ಪ್ರತಿಯೊಂದು ವಿಷಯಗಳು, ಪ್ರತಿಯೊಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಮಂಜುನಾಥ್ ಸಂಕ್ಷಿಪ್ತವಾಗಿ ಹೇಳಿ. ನಮಸ್ಕಾರ. ನಾವು ಎಲ್ರು, ಯಾಕೆಂದ್ರೆ ನಾನೊಬ್ಬ ಮಾಜಿ ಸೈನಿಕ, ನಾವು ಬರೀ ಮಾತಾಡೋದು ಬಹಳ ತುಂಬಾ ಕಮ್ಮಿ ನಾನು. ಬಟ್ ಇಲ್ಲಿ ನಾನು ಈ ಸ್ಪೆಷಲಿ 3 ತಿಂಗಳು ಈ ಕೋವಿಡ್ ಬಂದ್ಮೇಲಂತೂ ತುಂಬಾ ಟೆನ್ಷನ್, ಡಿಪ್ರೆಷನ್ ಸುಮಾರು ಇದೆಲ್ಲ ಆಗೋ ರೂಪದಲ್ಲಿ ಇದ್ವಿ. ಬಟ್ ಇಲ್ಲಿ ಆನ್ಲೈನ್ ನಾವು ಕಲಿಕೆ ಶುರು ಮಾಡಿದ್ರಿಂದ ನನಗೆ ಮಾತಾಡೋದು ಬಹಳ ಇಂಪ್ರೂವ್ಮೆಂಟ್ ಆಯಿತು. ಜೀವನದ ಕೌಶಲ್ಯ ಅಂದರೆ ಜೀವನದಲ್ಲಿ ಹೇಗೆ ಉತ್ಸಾಹ ಇರಬೇಕು, ಜೀವನೋತ್ಸಾಹ ಹೇಗೆ ಬರಬೇಕು ಅಂತ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮಗೆ ಈ 3-4 ದಿನದಿಂದ ಈ ಕಲಿಕೆ ಕಂಟಿನ್ಯೂಸ್ ಆಗಿ ನಮಗೆ ಬರ್ತಾ ಇದೆ. ಈಗ ಯಾರೇ ಹೊಸಬ್ರು ಬಂದಿದ್ದೀರಾ, ಪ್ರತಿಯೊಬ್ಬರಿಗೂ ಈ ನಿಮ್ಮ ಜೀವನದಲ್ಲಿ ಅನುಕೂಲ ಆಗೈತೆ, ಯಾವುದೇ ಥರ ನಿಮ್ಗೆ ಫೀಲ್ಡ್ ಬೇಕು, ಯಾವುದು ನಿಮ್ಗೆ ಯಾವುದು ಹೆಜ್ಜೆ ಹೋಗಬೇಕು ಅಂತಿದ್ದೀರಾ, ಅದನ್ನು ಖಂಡಿತ ನೀವು ನಿಮ್ಮ ಆಸೆನ ಇದರಲ್ಲಿ ಖಂಡಿತ ನೀವು ಈಗ ಉತ್ಸವದಲ್ಲಿ ಬಂದು ಈ ಉತ್ಸಾಹ ಹೇಗೆ ಖಂಡಿತ ಆಗುತ್ತೆ ಅಂತ ಹೇಳ್ತಾ, ಈ ಖಂಡಿತ ಎಲ್ಲರೂ ಈ ನಾಳಿದ್ದು ನಮ್ಮ ವರ್ಕ್ಶಾಪ್ ಬನ್ನಿ, ಆಂಕರಿಂಗು 6ನೇ ತಾರೀಕು ನಡೀತಾ ಇದೆ, ಖಂಡಿತ ಬರಬೇಕು ಅಂತ ಈ ಮೂಲಕ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಗಿಲ್ ಯೋಧ ಮಂಜುನಾಥ್ಗೆ ಧನ್ಯವಾದಗಳು. ಈಗ ಹಾವೇರಿಯಲ್ಲಿರುವ ಶಿಕ್ಷಕ ನಾಗಪ್ಪ ಏನ್ ಹೇಳ್ತಾರೆ ಹೇಳೋಣ. ಎಸ್ ನಾಗಪ್ಪ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಪ್ಪ ಅಂತ. ನಾನು ಇತ್ತೀಚೆಗೆ ಒಂದು ಯಾವ್ದೋ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ. ಸಡನ್ ಆಗಿ ಜೆಪಿ ಸರ್ ಒಂದು ವಿಡಿಯೋ ನೋಡಿದೆ. ನೋಡ್ಕೊಂಡ್ಬಿಟ್ಟು ನಾವು ಯಾವ ವಿಡಿಯೋಗಳನ್ನು ನೋಡ್ತೇವಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೇವಲ್ಲ ಅನ್ಕೊಂಡ್ಬಿಟ್ಟು ಈ ವಿಡಿಯೋನ ಅಥವಾ ಈ ಇದನ್ನ ಯಾಕೆ ನಾವು ಸೇರ್ಕೋಬಾರ್ದು ನೋಡಿದ್ಮೇಲೆ ನನಗೆ ಅನಿಸ್ತು, ಯಾಕೆ ಸೇರಬಾರ್ದು ಈ ತರಬೇತಿಯನ್ನ, ಅವಶ್ಯಕತೆ ಇದೆ ಎಲ್ಲ, ಬಹಳಷ್ಟು ಪರಿಣಾಮಕಾರಿಯಾಗಿದೆ ಇಲ್ಲ ಅಂತಕ್ಕಂಥ ಭಾವನೆ ಬಂದು ಸೇರಿದೆ. ಸೇರಿದ್ಮೇಲೆ ಹೆಂಗ್ ಮಾತಾಡ್ಬೇಕು ಅಂತಕ್ಕಂಥ ಅಂದ್ರೆ ಅನವಶ್ಯಕ ಮಾತನ್ನ ಆಡ್ತಾ ಇದ್ದೆ ಮೊದಲ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡೋದು, ಉಪಯೋಗ ಇರ್ತಕ್ಕಂಥ ಮಾತನ್ನ ಅಷ್ಟೇ ಮಾತಾಡೋದು, ಅನುಪಯುಕ್ತ ವಸ್ತು ಮಾತಾಡಂಗಿಲ್ಲ, ಏನು ಮಾತಾಡಂಗಿಲ್ಲ. ಅದಕ್ಕೆ ಮತ್ತೊಬ್ಬರಿಗೆ ಮಾತನಾಡುವ ಹೆಂಗ್ ಮಾತಾಡಬೇಕು ಅದನ್ನು ಕಲ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಡ್ರೆಸ್ ಸೆನ್ಸ್ ಹೆಂಗಿರ್ಬೇಕು, ಆಮೇಲೆ ಮುಖದಲ್ಲಿ ನಮ್ಮ ಹಾವಭಾವ ಹೆಂಗಿರ್ಬೇಕು, ಎಕ್ಸ್ಪ್ರೆಷನ್ ಹೆಂಗಿರ್ಬೇಕು ಮಾತಾಡ್ತಕ್ಕಂಥದ್ದು, ಜೊತೆಗೆ ನಮ್ಮ ಸಮಯ ನಿರ್ವಹಣೆ ಹೆಂಗ್ ಮಾಡ್ಬೇಕು, ಎಲ್ಲ ಉಳ್ಕಿದ್ರೆ ನಮ್ಮ ಸಿಬ್ಬಂದಿ ಜೊತೆ ಹೆಂಗಿರ್ಬೇಕು. ಸೊ ಹಿಂಗೆ ಈ ಎಲ್ಲ ಅಂಶಗಳನ್ನ ಕಲ್ತ್ಕೊಂಡ್ಬಿಟ್ಟು ಅವಳು ಅಳವಡಿಸ್ಕೊಳ್ತಾ ಇದ್ದೀನಿ. ಸೊ ನನಗೆ ನನ್ನಷ್ಟಿಗೆ ನನಗೆ ಬದಲಾವಣೆ ಆಗ್ತಾ ಇದೆ, ಬಹಳಷ್ಟು ಹೆಲ್ಪ್ಫುಲ್ ಇದೆ ಅಂತ ಹೇಳಕ್ ಬಯಸ್ತೀನಿ ಸರ್. ಇದು ಈ ಟೀಮ್ಸ್ ಇರೋದ್ರಿಂದ ಎಲ್ಲರಿಗೂ ಅಷ್ಟೇ, ಕೇವಲ ಶಿಕ್ಷಕರೇ ಅಂತ ಅಲ್ಲ, ಎಲ್ಲ ವರ್ಗದವರಿಗೂ, ಆ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಬೇರೆ ಟೀಚರ್ಸ್ ಇರ್ಬೋದು, ಬೇರೆ ವರ್ಗದವ್ರಿಗೂ, ಎಲ್ಲ ವರ್ಗದವ್ರಿಗೂ, ಸ್ಟೂಡೆಂಟ್ಸ್ ಇರ್ಬೋದು, ವಕೀಲರಿಗೆ ಇರ್ಬೋದು, ಎಲ್ಲ ಅಂದ್ರೆ ಆಂಕರಿಂಗ್ ಮಾಡ್ತಕ್ಕಂಥವ್ರಿಗೆ. ಸೊ ಟೋಟಲ್ ಓವರ್ಆಲ್ ಆಗಿ ಒಬ್ಬ ವ್ಯಕ್ತಿ ಬದಲಾವಣೆ ಆಗ್ಬೇಕು ಅಂತ ಅಂದ್ರೆ ಇಂಥ ಗ್ರೂಪ್ಗೆ ಇಂಥ ವೆಬಿನಾರ್ ಸಿಗಿರೋದ್ರಿಂದ ಬಹಳಷ್ಟು ಅನುಕೂಲತೆ ಇದೆ ಅಂತ ಹೇಳಕ್ ಬಯಸ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಆನಂದ್, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವಂತಹ ಆನಂದ್ ತನ್ನ ಅನಿಸಿಕೆಯನ್ನ ಹೇಳ್ಕೋಬೇಕು ಅಂತ ಕೇಳ್ತಾ ಇದ್ದಾನೆ. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನನ್ನ ಹೆಸರು ಆನಂದ್ ಅಂತೆ. ನಾನು ಲಾಸ್ಟ್ 1 ಮಂತ್ ಇಂದ ಈ ಕೋರ್ಸ್ ಜಾಯಿನ್ ಆಗಿದ್ದೀನಿ. ಈ ಕೋರ್ಸ್ ಅಲ್ಲಿ ತುಂಬಾ ಕಲಿಯೋದಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಯಾವ ತರ ಒಂದು ಪದ ಬಳಕೆ ಮಾಡಬೇಕು, ಮತ್ತೆ ಯಾವ ತರ ಒಂದು ವೇ ಆಫ್ ಡ್ರೆಸ್ಸಿಂಗ್ ಇರಬೇಕು ನಮಗೆ ಅನ್ನೋದಿರುತ್ತೆ ಫಸ್ಟ್. ಅದಲ್ಲೇ ನಮ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ ಅವರು. ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಕೂಡ ಅವರು ಆಕ್ಟ್ ಮಾಡಿದ್ರೆ, ಅವರು ಆತರ್ ಕೂಡ ಹೌದು, 10 ಹಲವಾರು ಬುಕ್ ಗಳನ್ನು ಕೂಡ ಬರೆದಿದ್ದಾರೆ, ಮತ್ತು ಅವರು ಮೋಟಿವೇಶನ್ ಗುರು ಹೌದು, ನಮ್ಮ ಇಂಡಿಯಾದಲ್ಲೆಲ್ಲ ಇಂಟರ್ನ್ಯಾಷನಲ್ ಮೋಟಿವೇಶನ್ ಗುರು ಕೂಡ ಹೌದು. ಅವ್ರದ್ದು ಒಂದು ಬ್ರ್ಯಾಂಡ್ ಇದೆ, ನೀವು ಎಲ್ಲಿ ಹೋಗಿ ಜಿಪಿ ಸರ್ ಅಂದ್ರೆ ಸಾಕು ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ನಾ ಈ ಸಂದರ್ಭದಲ್ಲಿ ಒಂದು ಮೊನ್ನೆ ಆದಂತ ಘಟನೆಯನ್ನು ಹೇಳಬೇಕು. ನಾನು ಮೊನ್ನೆ ವೆನ್ಸ್ಡೇ ಸರ್ ಮೀಟ್ ಮಾಡ್ಕೊಂಡು ಬಂದೆ ಅವ್ರ ಆಫೀಸ್ ಹೋಗಿ. ಒಂದು 2 ಅವರ್ ನನ್ನ ಜೊತೆ ಟೈಮ್ ಕೊಟ್ರು. ಬಂದೊಂದು ಹೋಟೆಲ್ ಅಲ್ಲಿ ಕೂತು ನಾನು ಲಂಚ್ ಮಾಡ್ತಿದ್ದಾಗ ನಮ್ಮ ಆಫೀಸ್ ಇಂದ ಒಂದು ಫೋನ್ ಬಂತು. ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು, ಹಂಗೆ ಮಾತಾಡ್ತಾ ಇದ್ದೆ. ಆಗ ನಮ್ದು ಜಯಪ್ರಕಾಶ್ ಸರ್ ಭೇಟಿ ಮಾಡಿದ್ರು. ಒಬ್ರು
ಚಿತ್ತರ ಅಂತ ಒಂದು ಮ್ಯಾಗಜಿನ್ ದವರು ಓ ನೀವು ಜೆಪಿ ಸರ್ ಗೊತ್ತಾ ಕೇಳಿದ್ರು ಹೌದಾ ತಂದೆ ಅವ್ರಿಗೂ ಕೂಡ ಗೊತ್ತು ಅಂತ ಹೇಳಿದ್ರು ಏನ್ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲ ಸರ್ ನಮ್ದು ಒಂದು ಈ ತರ ಒಂದು ಅಸೈನ್ಮೆಂಟ್ ಇದೆ ನಾವು ಟ್ರಾನ್ಸ್ಫರ್ಮೇಷನ್ ಟೀಮ್ ಕಟ್ಟಿದೀವೋ ಸೊ ನಮ್ಗೆಲ್ಲ ಈ ತರ ಒಂದು ಅಸೈನ್ಮೆಂಟ್ ಕೊಡ್ತಾ ಇದಾರೆ ಈ ತರ ವರ್ಕ್ ಮಾಡಿಸ್ತಾ ಇದ್ರೆ ಈ ತರ ನಮ್ ಮೋಟಿವೇಶನ್ ಮಾಡಿ ಬೆಳೆಸ್ತಾ ಇದ್ದಾರೆ ಸೊ ನಮ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ನಮ್ಮನ್ನೇ ಅವ್ರು ಗುರುತಿಸಿ ನಮ್ಮನ್ನೇ ಒಂದು ಫೋಕಸ್ ಮಾಡಿ ಯಾರು ಪಬ್ಲಿಕ್ ಸ್ಪೀಕಿಂಗ್ ಆಗ್ಬೇಕು ಯಾರು ಆಂಕರಿಂಗ್ ಆಗ್ಬೇಕು ಯಾವ ತರ ನೀವು ರೈಟಿಂಗ್ ಆಸಕ್ತಿ ಇರೋರು ರೈಟಿಂಗ್ ಕೂಡ ನೀವು ಕೂಡ ಯಾವತ್ತೇ ಒಂದು ಆ ತರ ಆಗ್ಬಹುದು ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತಾ ಇದ್ದಂತೆ ಅವರೇ ನಾನು ಮಾತಾಡುದು ನಾನು ಲಂಚ್ ಮಾಡುವವರೆಗೂ ಕುಂತು ಆಮೇಲೆ ಅವ್ರನ್ನ ಕರೆದು ಮಾತಾಡಿಸಿದ್ರು ಏನ್ ಸರ್ ನಿಮ್ಗೆ ಜೆ ಪಿ ಸರ್ ಗೊತ್ತಂದ್ರೆ ಹೌದು ಸರ್ ಅಂತಂದೆ ಹೆಂಗೆ ಅಂತಂದ್ರು ಇಲ್ಲ ಸರ್ ಈ ತರ ಅಂತಂದ್ರು ನಾನು ಅವ್ರು ನೀವ್ ಯಾರ ಕೇಳಿದೆ ನಾವು ಇಲ್ಲ ಸರ್ ನಾವು ಚಿತ್ತರ ಮ್ಯಾಗಜಿನ್ ಎಡಿಟರ್ ಅಂತಂದು ಸೊ ಈ ತರ ಒಂದೊಂದು ನಿಮ್ಗೊಂದು ರಿಕಗ್ನೈಸ್ ಸಿಗುತ್ತೆ ನೀವು ಯಾರ ಜೊತೆ ನಾವ್ ಹೆಸರೇ ಇದ್ರೆ ಸಾಕು ಅವರೇ ಕುಂತು ಮಾತಾಡ್ಸೊಂದು ಐಡೆಂಟಿಫಿಕೇಶನ್ ಸಿಗುತ್ತೆ ನಿಮಗೆ ಒಂದು ಜೆ ಪಿ ಸರ್ ಅನ್ನೋದು ಒಂದು ಬ್ರ್ಯಾಂಡ್ ಅಷ್ಟೇ ನಮ್ ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಆಗಿದೆ ಸೊ ಅದು ಕೂಡ ಈಗ ಅವರು ಇಂಟರ್ನ್ಯಾಷನಲ್ ಟ್ರೈನರ್ ಆಗಿರೋದ್ರಿಂದ ಎಲ್ಲಾ ಕಡೆ ಸಿಗುತ್ತೆ ನೀವು ಯಾವ್ದು ಬೇಕಾಗಿ ಇವತ್ತು ನೀವು ಇಲ್ಲಿ ನಾನು ಒಬ್ಬ ಎಂಪ್ಲಾಯ್ ಬಂದಿದ್ದೀನಿ ನೀವು ಯಾವ್ದೇ ಒಬ್ಬ ಇಲ್ಲಿ ಬಿಸ್ನೆಸ್ ಮ್ಯಾನ್ ಕೂಡ ಇದ್ರೆ ಅವ್ರದೊಂದು ಮಾಡೆಲ್ ಇದೆ ಟರ್ನಿಂಗ್ ಪಾಯಿಂಟ್ ಅಂತ ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಾ ಬಿಸ್ನೆಸ್ ಮ್ಯಾನ್ ಇಂಪ್ರೂವ್ ಮಾಡಿದ್ದಾರೆ ನೀವು ಅದನ್ನ ನೋಡ್ಬಿಟ್ರೆ ಸಾಕು ಎಲ್ಲಿ ಬೇಕಾದ್ರೂ ನೀವು ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಬೆಳಿಬಹುದು ಸಮಾಜದ ಹತ್ತು ಹಲವಾರು ಗಣ್ಯರನ್ನ ಅವ್ರು ಇಂಪ್ರೂವ್ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಅವ್ರು ಇಂಪ್ರೂವ್ ಮಾಡಿದ್ರೆ ದಯವಿಟ್ಟು ಈ ಒಂದು ಪ್ರೋಗ್ರಾಮ್ ಅನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ನಿರೂಪಣೆಯಲ್ಲೇ ಆಸಕ್ತಿಯನ್ನ ಹೊಂದಿ ಮೂರ್ನಾಲ್ಕು ತಿಂಗಳಿಂದ ನಮ್ ಜೊತೆ ಸಂಪರ್ಕ ಇದ್ದು ಈಗಾಗಲೇ ಐದಾರು ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನು ಕೂಡ ಪೋಸ್ಟ್ ಮಾಡಿರುವಂತಹ ಪೂಜಾ ಇವತ್ತು ನಮ್ ಜೊತೆ ಇದ್ದಾರೆ. ಸುಮಾರು ಜನ ನಿರೂಪಣೆಗೆ ಆಸಕ್ತಿ ಇಟ್ಟು ಬಂದಿರೋದ್ರಿಂದ ಒಂದೆರಡು ಮಾತು ತನ್ನ ನಿರೂಪಣೆಯ ಅನುಭವವನ್ನ ಹೇಳಿ ಅವರು ಅವ್ರಿಗೊಂದು ಸ್ವಲ್ಪ ಸಮಯ ಜಾಸ್ತಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುಂದರ ಸಂಜೆ ಸರ್. ನನ್ನ ಅನುಭವ ಈ ಮೂರು ತಿಂಗಳಲ್ಲಿ ಅಂತ ಹೇಳ್ಬೇಕು ಅಂದ್ರೆ ವಿಷಯಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನಿಲ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ಸರ್. ಒಂದು ವಿಷಯವನ್ನ ನಾವು ನಾರ್ಮಲ್ ಆಗಿ ನೋಡೋದು ಬೇರೆ, ಆದ್ರೆ ಆ ವಿಷಯವನ್ನ ನಾವು ಅರ್ಥ ಮಾಡಿಕೊಂಡು ಆ ವಿಷಯದಲ್ಲಿ ನಾವು ಇನ್ನ ತುಂಬಾ ಗಾಢವಾಗಿ ಯೋಚನೆ ಮಾಡೋದು ಬೇರೆ ಸರ್. ನಿರೂಪಣೆ ಬಗ್ಗೆ ಅಂತ ಹೇಳಿದ್ರಿ, ಖಂಡಿತವಾಗ್ಲೂ ನಿರೂಪಕರಿಗೆ ಇರಬೇಕಾದಂತಹ ಕ್ವಾಲಿಟಿ ಇದು ಮೊದಲನೇದು. ನಾವು ಯಾವುದೇ ಒಂದು ವಿಷಯವನ್ನ ಮಾತಾಡ್ಬೇಕಂದ್ರೂ ಮೊದಲು ನಾವು ಆ ವಿಷಯದ ಬಗ್ಗೆ ಆದಷ್ಟು ಹೆಚ್ಚು ಮಾಹಿತಿಗಳನ್ನ ನಾವು ಅದ್ರ ಬಗ್ಗೆ ಕಲೆ ಹಾಕ್ಬೇಕಾಗುತ್ತೆ. ಸೊ ಅದಕ್ಕೆ ನಮ್ಮ ಟೀಮ್ ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಇರುತ್ತೆ, ಯಾವಾಗ್ಲೂ ನನಗೂ ಕೂಡ ಮಾಡ್ತಾನೆ ಇದೆ. ಇದರ ಜೊತೆಗೆ ನಮ್ಮನ್ನ ನಾವು ವ್ಯಕ್ತಪಡಿಸೋದು, ನಮ್ಮನ್ನ ನಾವು ಹೇಗೆ ವ್ಯಕ್ತಪಡಿಸ್ತೀವಿ, ಮಾತಿನ ಮುಖಾಂತರ ಆಗಿರ್ಬಹುದು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಆಗಿರ್ಬಹುದು, ಹೇಗೆ ನಮ್ಮನ್ನ ಒಂದು ಒಳ್ಳೆಯ ವೇ ಆಫ್ ಪ್ರೆಸೆಂಟಿಂಗ್ ಅಂತ ಹೇಗ್ ಮಾಡೋದು ಅನ್ನೋದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಅದನ್ನು ನಾನು ತುಂಬಾ ಚೆನ್ನಾಗಿ ತುಂಬಾ ಕಲ್ತಿದ್ದೀನಿ ಸರ್, ನಮ್ಮ ಸರ್ಕಲ್ ಇನ್ನ ಸರ್ಕಲ್ ಟೀಮ್ ಮೆಂಬರ್ಸ್ ಎಲ್ಲರಿಂದನು ಸಹ. ಆಂಕರಿಂಗ್ ಮಾಡೋರಿಗೆ ಇದು ಒಂದು ಅದ್ಭುತವಾದಂತಹ ಅವಕಾಶ. ನಿಮಗೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಗೈಡ್ಲೈನ್ಸ್, ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಸಿಗುತ್ತೆ. ಭಾಷೆಯ ಬಗ್ಗೆ ಆಗಿರ್ಬಹುದು, ನಿಮ್ಮನ್ನ ನೀವು ಮೆಂಟರ್ ಗ್ರೂಮ್ ಮಾಡ್ಕೊಳ್ಬೇಕು, ಆಂಕರ್ ಆಗೋದಕ್ಕೆ ಆಂಕರಿಂಗ್ ಸ್ಕಿಲ್ಸ್ ಗಳನ್ನ ನಾವು ನಮ್ಮನ್ನ ರೂಢಿಸ್ಕೋಬೇಕು ಅನ್ನೋದಾಗಿದ್ರೆ ಅದೆಲ್ಲ ವಿಚಾರಗಳು ಸಹ ನಮಗೆ ಈ ವೇದಿಕೆ ಕಳಿಸುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಸರ್, ಇವಾಗ ತಾನೇ ನನ್ನ ಒಂದು ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಹೇಳಿದ್ರು ಯೂಟ್ಯೂಬ್ ಅಲ್ಲಿ ನನ್ನ ಮೂರ್ನಾಲ್ಕು ವಿಡಿಯೋಗಳು ಸಹ ಬಂದಿದೆ ಅಂತ. ನನ್ನ ಮೂರು ತಿಂಗಳ ಅನುಭವ ಹೇಳ್ಬೇಕು ಅಂದ್ರೆ ಬಹುಶಃ ಅದೇ ಸಾಕು. ಮೂರು ತಿಂಗಳ ಹಿಂದೆ ಪೂಜಾ ಆಗಿದ್ದವಳು, ಇವತ್ತು ಸರ್ ನನ್ನ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ನನ್ನ ಒಂದು ಅದ್ಭುತವಾದಂತ ರೀತಿಯಲ್ಲಿ ಇಂಟ್ರೊಡಕ್ಷನ್ ಮಾಡುದು. ಸೊ ಇದೆಲ್ಲದಕ್ಕೂ ನನಗೆ ಈ ವೇದಿಕೆಯ ಕಾರಣ. ಈ ವೇದಿಕೆಯಿಂದನೇ ನಾನು ಇದೆಲ್ಲವನ್ನು ಕಲ್ತಿದ್ದೀನಿ, ಕಲಿತಾ ಇದ್ದೀನಿ, ಕಲಿತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಹ ಈ ಒಂದು ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಅದ್ಭುತವಾದ ನಿರೂಪಕರಾಗ್ತೀರಾ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಥ್ಯಾಂಕ್ ಯು ಪೂಜಾ. ನಮ್ ಜೊತೆ ಚೆಂಗಲ್ ರಾಯರು ಅಂತ ಇದ್ದಾರೆ, ಅವರು ತುಂಬಾ ಆಸಕ್ತಿ ತೆಗೆದುಕೊಂಡಿದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಟೀಮ್ ನ ಚೇರ್ಮನ್ ಆಗಿಯೂ ಕೂಡ ಈಗ ಎಲ್ಲರ ಜೊತೆ ಸಂಪರ್ಕ ಸೇತುವೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಚೆಂಗಲ್ ರಾಯರೇ, ತಮ್ಮ ಅನುಭವ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಸ್ನೇಹಿತರು ಬಹಳಷ್ಟು ವಿಷಯಗಳ ಹೇಳಿದ್ರು ನಮ್ಮ ಜಯಪ್ರಕಾಶ್ ನಾಗತ್ ಹೇಳಿಯವರ ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್ ಸಂಸ್ಥೆ ವಿಚಾರವಾಗಿ. ಈಗ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಒಂದು 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ. ನಂತರ ನಾನು ಇಂಡಿಯನ್ ಸೀನಿಯರ್ ಚೇಂಬರ್ ಅಂತಿದೆ, ನಮ್ಮದು ಸೇವಾ ಸಂಸ್ಥೆ ಬೆಂಗಳೂರು ರೀಜನ್, ಅದರೊಳಗೊಂದು ಖಜಾಂಚಿಯನ್ನು ಸಹ ನಾನು ನಿರ್ವಹಿಸ್ತಾ ಇದ್ದೇನೆ. ಮೊನ್ನೆ ನಾನು ಒಂದು ಸಮಯ ಸಿಕ್ಕಿ ಒಂದು ವಂದನಾರ್ಪಣೆ ಮಾಡಿದೆ. ಆ ವಂದನಾರ್ಪಣೆ ಮಾಡಿದಾಗ ಅವ್ರು ಕೇಳಿಸ್ಕೊಂಡು ಇಮಿಡಿಯೇಟ್ ಆಗಿ ಒಂದು ರೆಸ್ಪಾನ್ಸ್ ಕೊಟ್ರು, ಏನು ನಮ್ಮ ಚಂಗಲ್ ರಾಯರು JP ಟ್ರಾನ್ಸ್ಫಾರ್ಮೇಶನ್ JP ಜೊತೆಗೆ ಇದ್ಮೇಲೆ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ರು. ನನಗೆ ಬಹಳಷ್ಟು ಖುಷಿ ಆಗೋಯ್ತು. ಯಾಕೆಂತ ಹೇಳಿದ್ರೆ ನಾವು ಮೊದಲು ಮಾತಾಡ್ತಾ ಇರ್ತಕ್ಕಂಥದ್ದು ಹೇಗಿತ್ತು, ಈಗ ನಂತರ ಸೇರಿದ ಮೇಲೆ 3 ತಿಂಗಳಲ್ಲಿ ನಾವು ಎಷ್ಟು ಪರಿವರ್ತನೆ ಹೊಂದಿದೀವಿ ಅನ್ನೋದಕ್ಕೆ ತಿಳಿಸ್ಲಿಕ್ಕೆ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.
ನಾವು ಇಲ್ಲಿ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಯಾರೇ ಬರಲಿ ಅವ್ರು ಬಂದ ತಕ್ಷಣ ಅವ್ರ ಸ್ಟೇಜ್ ಫಿಯರ್ ಆಗಿದೆ ಏನು ಫಿಯರ್ ಆಗಿ ಇಂಥದ್ದು ಇರೋದಿಲ್ಲ, ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಂತರ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸು, ಟೈಮ್ ಮ್ಯಾನೇಜ್ಮೆಂಟು, ಅವರ ಪಾಸಿಟಿವ್ ಆಟಿಟ್ಯೂಡು ಇವೆಲ್ಲವೂ ಅವ್ರಿಗೆ ಕಲಿಕೆಗೆ ಬರುತ್ತೆ. ನಂತರ ನೀವು ಸಾಮಾಜಿಕ ಜಾಲತಾಣಗಳ ವಿಷಯವಾಗೂ ಸಹ ಕಲ್ತ್ಕೋಬಹುದು. ಈಗ ಜೂಮ್ ಆಪ್ ಆಗಿರೋದು, ವಾಟ್ಸಪ್ ಆಗಿರೋದು, ಫೇಸ್ಬುಕ್, ಯೂಟ್ಯೂಬ್ ಚಾನೆಲ್ಸ್, ಹೀಗೆ ಸಾಮಾಜಿಕ ಜಾಲತಾಣಗಳು ಸಹ ತಮಗೆ ಅರಿವಾಗುತ್ತೆ. ನಾವು ಮತ್ತೆ ನಮ್ಮ ಒಂದು ಸಂಸ್ಥೆಯಿಂದ ಒಂದು ವಿಡಿಯೋಸ್ ಅನ್ನು ತಮಗೆ ನೀಡಲಿದ್ದೇವೆ. ಈ ವಿಡಿಯೋಸ್ ನೋಡೋದ್ರಿಂದ ಬಹಳಷ್ಟು ನಿಮ್ಗೆ ಕಲಿಕೆಯು ಸಹ ಸಿಗ್ತಾ ಇದೆ. ಒಂದು ಗುರು, ಗುರು ಅಂದ್ರೆ ಶಕ್ತಿ. ಆ ಗುರು ಶಕ್ತಿ ಯಾರಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಜಯಪ್ರಾಶ್ ನಾಗ್ ತಿಳಿಯವರಿದೆ. ವೇದಿಕೆ ಅಂತ ಹೇಳಿದ್ರೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಸಿದ್ಧವಾಗಿದೆ. ಈ ಗುರು, ಈ ವೇದಿಕೆ ಎರಡೂ ಸಿದ್ಧವಾಗಿರೋದ್ರಿಂದ ಯಾರೇ ಬಂದರೂ ಅವರ ಸ್ಕಿಲ್ಸ್ ಜಾಸ್ತಿ ಆಗ್ಲಿಕ್ಕೆ ಖಂಡಿತ ಗ್ಯಾರಂಟಿ ಕೊಡ್ತೀವಿ. ಖಂಡಿತ ಅವರು ಮೇಲ್ ಉತ್ತುಂಗಕ್ಕೆ ಬರ್ತಾರೆ ಅಂತ ಹೇಳಲಿಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತೇನೆ. ತಾವು ಇದರ ಸದುಪಯೋಗ ಪಡ್ಕೋಬೇಕು. ಒಂದು ವೇದಿಕೆ ಸಿದ್ಧವಾಗಿದೆ, ಗುರು ಒಳ್ಳೆ ಗುರು ಸಿಕ್ಕಿದ್ದಾರೆ, ಒಳ್ಳೆ ಅನುಭವದಾರರಿದ್ದಾರೆ, ಎಲ್ಲರೂ ಕಲಿಕೆಯನ್ನು ಜಾಸ್ತಿ ಆಗುತ್ತೆ, ಗ್ರೂಪು ಚೆನ್ನಾಗಿರುತ್ತೆ. ಇದರಿಂದ ಇದರ ಸೌಲಭ್ಯಗಳನ್ನು ತಾವು ಯಾಕೆ ಪಡಿಬಾರ್ದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚಿಂಗಲ್ರಾಯರೇ. ಈಗ ಸರಸ್ವತಿ ಅವರು ಎಲ್ಲರನ್ನ ಔಪಚಾರಿಕವಾಗಿ ಸ್ವಾಗತವನ್ನ ಕೊಡ್ತಾರೆ. ಎಸ್ ಮೇಡಮ್. ನನ್ನ ಹೆಸರು ಸರಸ್ವತಿ. ಈಗ ಜೆಪಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಾದ ಮೆಂಟರ್ ಮತ್ತೆ ನಮ್ಮ ಲೀಡರ್ ಮತ್ತೆ ಟೀಚರ್ ಎಲ್ಲರಾಗಿರುವ ಜಯಪ್ರಕಾಶ್ ನಾಗತಿಹಳ್ಳಿ ಅವರಿಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಸ್ವಾಗತ, ಇಲ್ಲಿರೋರೆಲ್ಲರಿಗೂ ಸ್ವಾಗತ. ಮತ್ತೆ ನಮ್ಗೆ ನಮ್ಮ ಈ ಒಂದು ಸಂಸ್ಥೆಯ ವತಿಯಿಂದ ಇನ್ನರ್ ಸರ್ಕಲ್ ಟೀಮ್ ಅಂತ ಮಾಡ್ಕೊಂಡಿದೀವಿ. ಇದು ನಾವು ಪ್ರತಿ ದಿವಸ ಕಲಿಕೆಯ ಒಂದು ಒಂದು ಟೀಮ್ ಅಂತ ಅನ್ಕೊಂಡಿದ್ವಿ. ಆ ಒಂದು ಇನ್ನರ್ ಸರ್ಕಲ್ ಟೀಮ್ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮತ್ತೆ ಈ ಫ್ರೈಡೇ ವೆಬಿನಾರ್ ಇದರಲ್ಲಿ ಬಂದಿರುವಂತಹ ಹೊಸಬರಾಗ್ಲಿ ಮತ್ತೆ ಪ್ರತಿ ವಾರ ಬಂದು ಕನೆಕ್ಟ್ ಆಗಿ ಮತ್ತೆ ಮತ್ತೆ ಬಂದು ಹೋಗಿ ಮಾಡ್ತಾ ಇರೋರು ಮತ್ತೆ ಇವತ್ತು ಬಂದಿರೋರು ಎಲ್ಲರೂ ಬಂದು ಕೊನೆಯವರೆಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಿತು ಅದರಲ್ಲಿರುವಂತಹ ವಿಷಯಗಳನ್ನು ನೀವು ಕೂಡ ಅಳವಡಿಸಿಕೊಂಡು ಇದರಲ್ಲೂ ಬೆಳೆಯುವ ಒಂದು ಅವಕಾಶ ನಿಮಗೆ ಕೂಡ ಆಗ್ಲಿ ಅಂತ ಹೇಳ್ತೀನಿ. ನಿಮಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೆ ಎಷ್ಟೇ ನಾವು ಮಾಡಿದ್ರು ಕಲಿತರು ನಮ್ಮ ತಿಳುವಳಿಕೆ ಮುಂದಿನ ಬೆಳವಣಿಗೆ, ನಮ್ಮ ಮುಖ ಕನ್ನಡಿ ಮುಂದಿನ ತಿಳುವಳಿಕೆಯ ಪ್ರತಿಬಿಂಬವಾಗುತ್ತದೆ. ಈ ಒಂದು ವಿಷಯ ಯಾಕೆ ಹೇಳಿದೆ ಅಂದ್ರೆ ನಾವು ಕಲಿಕೆಯ ಒಂದು ಸ್ಟೇಜ್ ಅಂತ ನಮ್ಗೆ ಒಂದು ಮಾಡಿರೋದ್ರಿಂದ ನಮ್ಗೆಲ್ಲ ಅನುಕೂಲ ಆಗುತ್ತದೆ. ಪ್ರತಿ ಒಂದೇ ಒಂದು ವಿಷಯ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲೂ ನೀವು ಅರಿತು ಬೆಳೆತು ಇದರಲ್ಲಿ ಮುಂದುವರಿಯೋದಕ್ಕೆ ಒಳ್ಳೆಯ ಒಂದು ಸ್ಟೇಜ್ ಅಂತ ಹೇಳಿ ಜೆಪಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ವತಿಯ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ ಬಯಸಿ ನನ್ನ ಎಲ್ಲರಿಗೂ ಬಂದು ಆನಂದ ಮತ್ತೆ ಜ್ಞಾನ ತಿಳುವಳಿಕೆಯನ್ನು ಪಡೆಯಿದು ನೀವು ಕೂಡ ಉತ್ಸಾಹರಾಗಿ ಒಂದು ಸಮಾಜದ ಸೇವಕರಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ ಮೇಡಮ್, ಎಲ್ರಿಗೂ ವೆಲ್ಕಮ್ ಮಾಡಿದ್ದೀವಿ. ಆತ್ಮೀರೆ, ನಾವು ಇದನ್ನ ಮೆಂಟರಿಂಗ್ ಅಂತ ಕರಿತೇವೆ. ಟೀಚಿಂಗು ಕೌನ್ಸಿಲಿಂಗು ಮತ್ತೆ ಟ್ರೈನಿಂಗ್ಗೂ ಕೊಂಚ ವ್ಯತ್ಯಾಸ ಇದೆ. ಅದು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ನಮ್ಮ 72 ಇಯರ್ಸ್ ಯಂಗ್ ಬಾಯ್ ಅಂತ ಅವ್ರಿಗೆ ನಾನು ಅಡ್ರೆಸ್ ಕೊಟ್ಟಿರೋದು, ರಿಟೈರ್ಡ್ ಎಕ್ಸೈಸ್ ಆಫೀಸರ್ ಅವರು. ಎಸ್ ಕಲಂದರ್. ನಮಸ್ಕಾರ, ನನ್ನ ಹೆಸರು ಕೆ ಕಲಂದರ್. ಸ್ನೇಹಿತರೆ, ನಿಮಗೆ ಯಾವಾಗಾದ್ರೂ ಒಂದು 4 ರಸ್ತೆ ಕೂಡು ಹತ್ರ ನಿಂತ್ಕೊಂಡು ನಾವು ಯಾವ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡಿದಾದ್ರೂ ಯಾವಾಗಾರ ಇದೆಯಾ? ಯೋಚನೆ ಮಾಡಿ. ಅಂಥ ಸನ್ನಿವೇಶ ಜೀವನದಲ್ಲಿ ಬಹಳ ಜನಕ್ಕೆ ಎಲ್ಲರಿಗೂ ಬರುತ್ತೆ. ನಮಗೆ ಏನ್ ಮಾಡ್ಬೇಕು ಅಥವಾ ಏನ್ ಮಾಡಬಾರ್ದು, ಯಾವ ಕಡೆ ಹೋಗ್ಬೇಕು, ಯಾವ ದಿಕ್ಕನಾಗ ಹೋಗ್ಬೇಕು, ಏನ್ ಓದ್ಬೇಕು, ಇಂಜಿನಿಯರಿಂಗ್ ಓದ್ಬೇಕು, ಮೆಡಿಕಲ್ ಓದ್ಬೇಕು, ನಾವು ಏನ್ ಮಾಡ್ಬೇಕು, ಏನ್ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಇಂತಹ ಸಮಯದಲ್ಲಿ ಒಬ್ಬ ಮಾರ್ಗದರ್ಶಕನ ಅವಶ್ಯಕತೆ ಬಹಳ ಇರುತ್ತೆ. ಉದಾಹರಣೆಗೆ ನೋಡಿ, ಬೆಂಗಳೂರಿಂದ ನೀವು ಇವತ್ತೆಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಹೋದ್ರೆ ತುಮಕೂರು ದಾಟಿದ್ಮೇಲೆ ಎಡಗಡೆ ಅದು ತಿರುಗ್ಬೇಕಲ್ಲಿ, ಅಲ್ಲಿ ಒಂದು ಮಾರ್ಗದರ್ಶಕ ಫಲಕ ಬೇಕು. ಎಡಗಡೆ ತಿರುಗದೆ ಇದ್ರೆ ನೀವು ದಾವಣಗೆರೆಗೆ ಹೋಗ್ತೀರಿ, ದಾವಣಗೆರೆಗೆ ಹೋಗ್ತಿರೋ ಇರುವ್ರ ಹತ್ರ ಬಲಗಡೆ ಟರ್ನ್ ಮಾಡಿದ್ರೆ ಬಳ್ಳಾರಿಗೆ ಹೋಗ್ತಿರೋ ಅದು ಗೊತ್ತಿಲ್ಲ, ಹೀಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಹಾಭಾರತದಲ್ಲಿ ಶಕುನಿ ಹೆಸರು ಕೇಳಿದ್ರಿ, ಮೋಸ ಮಾಡಕ್ಕೆ, ವಂಚನೆ ಮಾಡಕ್ಕೆ, ಏನಾದ್ರೂ ಜೊತೆಗಿದ್ದೆ ಕೊಯ್ಯೋಕೆ ಅವ್ನ ಹೆಸರು ಅಂತ ಏನಾರ ಬಂದ್ಬಿಟ್ರೆ ಶಕುನಿ ಅಂತೀವಿ. ಅದೇ ರೀತಿ ಈ ಮೆಂಟರ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಿದು. ಇವನು ಗ್ರೀಕ್ ಪುರಾಣದಲ್ಲಿ ಓಲಿಸಿದ್ದ ನಿಮ್ಗೆ, ನೀವು ಟ್ರೋಜಾನ್ ವಾರ್ ಗೊತ್ತಿರ್ಬೇಕು ನಿಮಗೆ. ಗ್ರೀಸ್ನಿಂದ ಅವನು ವಾರಿಗೆ ಹೋಗ್ಬೇಕಾದ್ರೆ ತನ್ನ ಮಗನ್ನ ಮೆಂಟಾರ್ ಅನ್ನೋ ವ್ಯಕ್ತಿಯ ಹತ್ರ ಬಿಟ್ಟು ಹೋಗ್ತಾನೆ ಪೋಷಣೆಗಾಗಿ.
ಅವನು ಯುದ್ಧ 10 ವರ್ಷ ಆಗುತ್ತೆ, ವಾಪಸ್ ಬರಕ್ 10 ವರ್ಷ ಆಗುತ್ತೆ, ಒಟ್ಟು 20 ವರ್ಷ ಆದ್ಮೇಲೆ ಬರ್ತಾನ ಅವನು ಮಗ ದೊಡ್ಡನಾಗ್ಬಿಟ್ರ ಅಂದ್ರೆ ಅಲ್ಲಿಂದ ಆ ಮೆಂಟಾರ್ ಅನ್ನೋದು ಪೋಷಣೆ ಪಾಲನೆ ಸಲಹೆಗೆ ಒಂದು ಪ್ರತಿ ರೂಪಕವಾಗಿ ಅವನ ಹೆಸರನ್ನ ಬಳಕೆ ಆಗ್ತೈತಿ. ಅಲ್ಲಿಂದನೇ ಮೆಂಟರ್ ಅಥವಾ ಮೆಂಟರ್ಶಿಪ್ ಬಂದಿರೋದು. ಸ್ನೇಹಿತರೆ, ಮೆಂಟರ್ಶಿಪ್ ಅಂತ ಹೇಳಿದ್ರೆ ಏನಂದ್ರೆ ಅವನು ಒಬ್ಬ ಗೈಡ್. ಗೈಡ್ ಅಂತ ಎಂತ ಹೇಳಿದ್ರೆ ಸಕಾರಾತ್ಮಕವಾಗಿ ನಿಮ್ಮನ್ನ ಯಶಸ್ಸಿನ ದಾರಿಗೆ ಒಯ್ಯೋ ಒಬ್ಬ ಗೈಡ್. ಅವನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತಾನೆ. ಅವನು ನಿಮ್ಮಲ್ಲಿ ಇರುವ ಸಾಮರ್ಥ್ಯನ ಗುರುತಿಸಿ ಆ ಸಾಮರ್ಥ್ಯವನ್ನ ಅದನ್ನ ಮತ್ತೆ ಹೆಚ್ಚಿಗೆ ಮಾಡಿ ಆ ಯಶಸ್ಸು ಕಾಣಿಸ್ತಾನ ಅವನು. ಇಲ್ಲಿ ಮೆಂಟರಿಂಗ್ ಅಂತ ಹೇಳಿದ್ರೆ ನಿಮಗೆ ಈ ಟ್ರೈನಿಂಗ್ ಬೇರೆ. ಈ ಮೆಂಟರಿಂಗ್ ನಲ್ಲಿ ಪರ್ಸನಲ್ ಅಜೆಂಡಾ ಇರೋದಿಲ್ಲ. ಇಲ್ಲಿ ಮೆಂಟರ್ ಮತ್ತು ಮೆಂಟರ್ ನಡುವೆ ಹೇಗಿದೆ ಅಂದ್ರೆ ಆ ಮೆಂಟಿ ಇರ್ತಾನಲ್ಲ, ಅವನು ಏನ್ ಕಲಿಯೋನು ಇರ್ತಾನಲ್ಲ, ಅವನ ಉದ್ಧಾರ ಆಗ್ಬೇಕು, ಅವನ ಯಶಸ್ಸು ಕಳಿಸ್ಬೇಕು, ಅವನಿಗೆ ಸಾಧನೆ ಮಾಡಿಸ್ಬೇಕು ಅನ್ನೋದೇ ಮೆಂಟರ್ನ ಉದ್ದೇಶ ಆಗಿರುತ್ತೆ. ಇಲ್ಲಿ ಅಲ್ಲಿ ಟ್ರೈನಿಂಗ್ ನಾನು ಟ್ರೈನಿಂಗ್ ಹೋಗೋದಿಲ್ಲ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮೆಂಟರಿಂಗ್ ನಿಮಗೆ ಬಹಳ ನಮೂನೆ ಇರುತ್ತೆ. ಪರ್ಸನಲ್ ಮೆಂಟರಿಂಗ್ ಇರುತ್ತೆ, ಗ್ರೂಪ್ ಮೆಂಟರಿಂಗ್ ಇರುತ್ತೆ, ವರ್ಚುವಲ್ ಮೆಂಟರಿಂಗ್ ಇರುತ್ತೆ, ಸಿಚುಯೇಷನ್ ಮೆಂಟರಿಂಗ್ ಇದೆ, ಫ್ಲಾಶ್ ಮೆಂಟರಿಂಗ್ ಇರುತ್ತೆ. ಅಂದ್ರೆ ನೀವು ಒಂದು ಮತ್ತೆ ತಿಳ್ಕೊಳ್ಳಿ, ಮೆಂಟರ್ ಯಾರನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಏನಾಗ್ಬೇಕು ಅನ್ನೋದನ್ನ ನಾವು ಮೊದಲೇ ಗುರುತಿಸ್ಕೋಬೇಕು. ಅದರಲ್ಲಿ ಪರಿಣಿತ ಪಡೆದಿರುವ ವಿಸ್ಡಮ್ ಇರುವ ವ್ಯಕ್ತಿಯನ್ನ ಮೆಂಟರ್ ಅಂತ ಗುರುತಿಸ್ಕೋಬೇಕು. ನೀವು ಇಲ್ಲಿ ಜೆ ಪಿ ನಾಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಗೆ ಬಂದ್ರೆ ಇಲ್ಲೊಬ್ಬ ನಿಮಗೆ ಮೆಂಟರ್ ಇದ್ದಾರೆ, ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ನಿರೂಪಣೆ ಮತ್ತು ಮಾತು ಭಾಷಣ ಕಲೆಯಲ್ಲಿ ಬಹುಶಃ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ನಮಗೆ ಮಾರ್ಗದರ್ಶನ ಮಾಡುವಂತ ಮಾರ್ಗದರ್ಶಕ ನನಗಂತೂ ಗೊತ್ತಿಲ್ಲ ಕನ್ನಡದಲ್ಲಿ. ಕನ್ನಡದಲ್ಲಿ ಬೇರೆ ಭಾಷೆ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ನಿಮ್ಗೆ ಆ ಮಾತು ಹೇಗಾಡ್ಬೇಕು, ಏನಾಡ್ಬೇಕು, ಎಷ್ಟಾಡ್ಬೇಕು, ನಿರೂಪಣೆ ಅಂದ್ರೆ ಏನು, ಯಾತ ನಿರೂಪಣೆ ಅನ್ನೋದು ಪ್ರತಿಯೊಂದು ವಿಷಯನೂ ನಿಮಗೆ ಇಲ್ಲಿ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಮತ್ತೆ ನಿಮಗೆ ಒಂದು ಏನೋ ಒಂದು ಮಾರ್ಗದರ್ಶನಕ್ಕೆ ಒಂದಕ್ಕೆ ಆಗೋದಿಲ್ಲ, ಅದು ಮತ್ತೆ ಮುಂದೆ ಹೋಗುತ್ತೆ. ಹಿಂದೆ ನೀವು ನೋಡಿರ್ಬೇಕು, ರಾಜರು ಮಹಾರಾಜರ ಹತ್ರ ಮಂತ್ರಿಗಳು ಇರ್ತಿದ್ರು ಒಂದೊಂದು ವಿಷಯಕ್ಕೆ. ಒಬ್ಬ ಮಹಾಮಂತ್ರಿನೂ ಇರ್ತಿದ್ದ ಅವನು, ಅವನ ಹೆಸರು ಅವನ್ನೇ, ಅವನ ಕೆಲಸನೇ ಅದು ಮಾರ್ಗದರ್ಶನ. ಇಲ್ಲಿ ರಾಮಾಯಣದಲ್ಲೂ ಮಾರ್ಗದರ್ಶನ, ಜಾಂಬುವಂತ ಮಾರ್ಗದರ್ಶಕ ಹನುಮಂತನಿಗೆ ಸಮುದ್ರ ಹಾರ ಕೇಳ್ಕೊಟ್ಟನು, ಸಂಜೀವಿನಿ ತರ ಕೇಳ್ದನು. ಆ ರೀತಿ ಮಾರ್ಗದರ್ಶನ ಇಲ್ಲಿ ಇಲ್ಲಿ ನಮ್ಮ ವರ್ಕ್ಶಾಪ್ ನಲ್ಲಿ ಬಂದ್ರೆ ನಿಮಗೆ ನೀವು ಏನಾಗ್ಬೇಕು ಅನ್ನೋದು ನೀವು ಮುಂಚೆ ಗುರುತಿಸ್ಕೊಂಡ್ರೆ ಅದು ಆಗ್ಬಹುದು. ಈ ಬಹಳ ಜನ ನಿಮ್ಗೆ ಕೇಳಿದ್ರು ಇವೆಲ್ಲ, ದಾದಾಪೀರವರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಏನಾದ್ರು ಅಂತ. ನಾನೇನಾಗ್ಬೇಕು ಅಂತ ಕೋಶ ಇದ್ದೆ ಗೊತ್ತಾ, ನಾನು ರಿಟೈರ್ ಆದ್ಮೇಲೆ 15 ವರ್ಷ ಆಗಿತ್ತು, ನಾನು ಮುದುಡು ಹೋಗ್ಬಿಟ್ಟಿದ್ದೆ. ದಾದಾಪೀರವ್ರು ನಾನು ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ, ಅವರೇ ನನಗೆ ಇಲ್ಲಿ ಸೇರಿಸಿದ್ದು. ಅವ್ರು ನನಗೆ ಇಲ್ಲಿ ಸೇರಿದ್ಮೇಲೆ ಏನಾಯ್ತು ಅಂದ್ರೆ ಎಲ್ಲರೂ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಪೂಜಾ ಅವರು ನಿರೂಪಕರಾಗ್ಬೇಕು ಅಂದ್ರೆ ನಿರೂಪಕರಾಗ್ತಾರೆ. ನಾನು ಬಹಳ ಮಾತಾಡಿದ್ದೆ, ಮನೆಗೆ ಕೋಪ ಮಾಡ್ಕೊಳ್ತಿದ್ದೆ, ನಾನು ಮೌನಿ ಆಗ್ಬೇಕು ಅಂತ ಬಂದೆ ಇಲ್ಲಿ. ಖಂಡಿತವಾಗಿ ನಾನು ಮೌನಿ ಆಗ್ಬಿಟ್ಟಿದ್ದೆ. ನಿಮಗೆ ನೀನು ಇಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ, ಮನೆಯಲ್ಲಿ ನಾನು 100 ಮಾತಾಡ್ತೀನಿ, 10 ಮಾತಾಡ್ತಾ ಇದ್ದೀನಿ. ನನಗೆ ಅಪ್ರಿಷಿಯೇಟ್ ಮಾಡ್ತಿದಾರವರು, ಯಾಕಂದ್ರೆ ಈ ವರ್ಕ್ಶಾಪ್ ಬಂದಿರೋದ್ರಿಂದ ನನಗೆ ಇವ್ರು ಕೊಡೋ ಹೋಮ್ವರ್ಕು ಇವ್ರು ಕೊಡೋ ಕೆಲಸದ್ರಿಂದ ನಕಾರಾತ್ಮಕವಾಗಿ ನಾನು ಯೋಚನೆ ಏನು ಮಾಡ್ತಿದ್ದೆ ಆ ಸಮಯ ಅದೆಲ್ಲ ಹೋಗ್ಬಿಟ್ಟಿದೆ ನನಗೆ. ನನಗೆ ಇಲ್ಲಿ ಕೊಡೋ ಹೋಮ್ವರ್ಕ್ನ ಯೋಚನೆ ಮಾಡಿದ್ರೆ ನನ್ನ ಟೈಮ್ ಸಾಕಾಗುತ್ತೆ, ನಕಾರಾತ್ಮಕ ಯೋಚನೆಗೆ ಜಾಗನೇ ಇಲ್ಲ. ಈ ರೀತಿ ಬೆನಿಫಿಟ್ ಆಗ್ತದೆ. ಇಲ್ಲಿ ನೀವು ಏನಾಗಬೇಕು ಅಂತ ಬಯಸ್ತೀರಿ ಅದನ್ನ ನೀವು ಇಲ್ಲಿ ಆಗ್ಬಹುದು. ಇಲ್ಲಿ ಮಾತು ಬರ್ತಿದ್ದೆ ನೀವು ಎಲ್ಲರ ಕೆಲಸ ಸಿಗುತ್ತೆ, ಟಿವಿದಲ್ಲಿ ಹೋಗ್ಬೋದು, ಮಾಧ್ಯಮದಲ್ಲಿ ಹೋಗ್ಬೋದು, ಜಾಲತಾಣ ಏನಾದರೂ. ಜಯಪ್ರಕಾಶ್ ನಾಗಳವರ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಗೆ ಬಂದ್ರೆ ಎಲ್ಲ ಉದಾಹರಣೆ ಆಗ್ತವೆ. ನೀವು ಏನಂದ್ರೆ ಇಲ್ಲಿ ಏನಾಗುತ್ತೆ, ಮೊದಲೇ ಅವರು ನೀವು ನಾನು ಮಾಡ್ತೀನಿ ನೀವು ನೋಡ್ರಿ ಅಂತಾರೆ. ಕಲಂದರ್ ಅವರು ತುಂಬಾ ಸೊಗಸಾಗಿ ಮಾತಾಡಿದ್ರಲ್ವಾ ಆತ್ಮೀರೆ, ಅವರು ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಸ್ವಾತಂತ್ರ್ಯೋತ್ಸವದ ಬಗ್ಗೆ ಎರಡು ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ ನಲ್ಲಿ ಇದೆ ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಒಬ್ಬ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ರ ಇವರು ಅನ್ನೋಷ್ಟರ ಮಟ್ಟಿಗೆ ಕಲಂದರ್ ಮಾತನಾಡಿದ್ದಾರೆ. ನಿಮ್ಗೆ ಎಕ್ಸಾಂಪಲ್ ಬೇಕಂದ್ರೆ ಆ ಎರಡು ವಿಡಿಯೋಗಳನ್ನ ನೋಡಿ. ಆದ್ಮೇಲೆ ಈ ಒಂದು ಕಾರ್ಯಕ್ರಮ ಅಂದ್ರೆ ಅದಕ್ಕೊಂದು ಇಂಟ್ರಡಕ್ಷನ್ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವೆರಡರ ಜವಾಬ್ದಾರಿಯನ್ನ ನಿರೂಪಣೆ ಮಾಡಬೇಕು ಅಂತ ಬಂದಿರುವ ಪೂಜಾ ಶೇಖರ್ಗೆ ಜವಾಬ್ದಾರಿಯನ್ನು ವಹಿಸುತ್ತೇನೆ. ಎಸ್ ಪೂಜಾ, ಆರಂಭ ಮಾಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪೂಜಾ ಶೇಖರ್. ನಾನು 3 ತಿಂಗಳಿಂದ ಈ ವರ್ಕ್ಶಾಪ್ ಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸೊ ನನ್ನ ಮುಂದಿನ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗಕ್ಕೂ ಹೋಗೋದಕ್ಕೂ ಮುಂಚೆ ನಾವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ನಿಮ್ಮೆಲ್ರಿಗೂ ನೀಡೋದಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ಎಲ್ರು ಕೂಡ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ.
ಮೊದಲನೆಯದಾಗಿ ಮೈಕ್ ವಿಚಾರ. ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡಿಟ್ಕೊಂಡಿರಿ. ಕಾರ್ಯಕ್ರಮದ ಮಧ್ಯದಲ್ಲಿ ಯಾರು ಕೂಡ ನಿಮ್ಮ ಮೈಕ್ಗಳನ್ನ ಅನ್ಮ್ಯೂಟ್ ಮಾಡಬೇಡಿ. ನೀವು ಅನ್ಮ್ಯೂಟ್ ಮಾಡಿದ್ರೆ ಕಾರ್ಯಕ್ರಮದ ಮಧ್ಯ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಯೂ ಕೂಡ ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡಬೇಡಿ. ನಿಮಗೆ ಕೊಡೆಯಲ್ಲಿ ನಮ್ಮ ಸರ್ ಮಾತಾಡೋದಕ್ಕೆ ಅವಕಾಶ ನೀಡ್ತಾರೆ, ಆಗ ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. ಸೊ ಮಧ್ಯದಲ್ಲಿ ಯಾರು ಮೈಕ್ನ ಅನ್ಮ್ಯೂಟ್ ಮಾಡಬೇಡಿ. ಮೈಕ್ ಒಂದು ಈ ಒಂದು ಚಾನೆಲಿನ ಸದುಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅನೇಕ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ, ನೀವು ಕೂಡ ಇಲ್ಲಿ ನೋಡಬಹುದು. ನಾವು 9,000 ಹೆಚ್ಚಿನ ಲಿಂಕ್ಡ್ಇನ್ ಫಾಲೋಯರ್ಸ್ ಕೂಡ ಹೊಂದಿದ್ದೀವಿ. ಸೊ ಇಲ್ಲೂ ಸಹ ನೀವು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡ್ಕೋಬೇಕು ಅಂದ್ರೆ ಇಲ್ಲಿ ಕೂಡ ನಿಮಗೆ ಲಭ್ಯ ಆಗತ್ತೆ. ಈಗ ನಾವು ನಮ್ಮ ಮೋಟಿವೇಶನಲ್ ಗುರು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಪುಟ್ಟ ಪರಿಚಯವನ್ನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ನಾಗಮ್ಮ ಫೌಂಡೇಶನ್ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಕಂಪನಿಯ ಸ್ಥಾಪಕರು. ಇವರು ಟಿವಿ ನಿರೂಪಕರು. ಇವರು ಒಬ್ಬ ಟ್ರೈನರ್, ಮೆಂಟರ್, ಗೈಡ್, ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶಿ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅವರು ಆಥರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಅವರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಮತ್ತೆ ಅನೇಕ ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಅನೇಕ ಜನರನ್ನ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಇವರು ಸತತವಾಗಿ 25 ವರ್ಷಗಳಿಂದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಎನ್ಜಿಒ ವಿದ್ಯಾರ್ಥಿಗಳಿಗೆ, ಕಾರ್ಪೊರೇಟ್ ಆಂಟರ್ಪ್ರಿನರ್ಸ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿಗಳನ್ನ, ಮಾರ್ಗದರ್ಶನವನ್ನ ನೀಡ್ತಾ ಬರ್ತಿದ್ದಾರೆ. ಅವರ ಮಾಹಿತಿ ವಿಚಾರಧಾರ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಪುಟ್ಟ ಪರಿಚಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು, ನಮ್ಮಲ್ಲಿರುವ ಅಂಗ ವೈಕಲ್ಯತೆಯನ್ನು ಗುರುತಿಸಿಕೊಂಡಲ್ಲಿ ಶೋಭಿಸಬಹುದು, ಹೇಗೆ ನಾವು ನಮ್ಮನ್ನ ಗುರುತಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ. ಬೇಕುಗಳ ಕಡೆ ಗಮನವಿಡಿ, ಬೇಡಗಳನ್ನು ದೂರವಿಡಿ. ನಮ್ಮ ವಿಚಾರಧಾರೆ ಹೇಗಿರ್ಬೇಕು, ನಾವು ಯಾವ್ದ್ರ ಬಗ್ಗೆ ಗಮನ ಹೆಚ್ಚು ವಹಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ. ಪ್ರತಿಯೊಬ್ಬರಿಗೂ ಗುರಿ ಎಷ್ಟು ಮುಖ್ಯ ಅಂತ ನಮ್ಗೆ ಹೇಳಿದ್ದಾರೆ. ಅನುಕ್ಷಣ ಅನುಭವಿಸಿ, ಪ್ರತಿ ನಿಮಿಷವೂ ನಮ್ಮ ಜೀವನದಲ್ಲಿ ಬಹಳನೇ ಮುಖ್ಯ, ನಾವು ಅದನ್ನ ಗೌರವಿಸಬೇಕು ಅಂತ ನಮ್ಮ ಪ್ರೇರಣಾ ಗುರು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ವರ ಮಾರ್ಗದರ್ಶನ. ಗೆಳೆಯರೆ, ಈಗ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಅನೇಕ ಕಾಂಪಿಟೇಷನ್ಸ್ ನ ಕೂಡ ನಾವು ಆಯೋಜಿಸ್ತಾ ಇರ್ತೀವಿ. ಸೊ ನೀವು ಕೂಡ ನಮ್ಮ ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸಬಹುದು. ಮೊದಲನೆಯ ಕಾಂಪಿಟೇಷನ್ ಬಂದು ಸ್ಮೈಲಿಂಗ್ ಕಾಂಪಿಟೇಷನ್. ನಿಮ್ಮ ಒಂದು ಫೋಟೋ ಭಾವಚಿತ್ರವನ್ನ ನೀವು ನಮಗೆ ಕಳಿಸ್ಬೇಕು, ಒಂದು ವಿತ್ ಸ್ಮೈಲ್ ಹಾಗೂ ಇನ್ನೊಂದು ವಿತೌಟ್ ಸ್ಮೈಲ್. ಎರಡೂ ಭಾವಚಿತ್ರವನ್ನ ಒಂದು ಕೊಲ್ಯಾಜ್ ಮಾಡಿ, ಕ್ರಾಪ್ ಮಾಡಿ ನಮ್ಮ ಇಮೇಲ್ ಐಡಿಗೆ ಕಳಿಸ್ಬೇಕು. ನಮ್ಮ ಇಮೇಲ್ ಐಡಿ smilingjp@gmail.com. ಈ ಇಮೇಲ್ ಐಡಿಗೆ ನಿಮ್ಮ ಭಾವಚಿತ್ರವನ್ನ ಕಳಿಸಿ ನೀವು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ನಮ್ಮ ಮುಂದಿನ ಸ್ಪರ್ಧೆ ಬಂದು ಟೆಸ್ಟಿಮೋನಿಯಲ್ ವಿಡಿಯೋಸ್. ನಾನಾಗ್ಲೇ ಹೇಳಿದಾಗೆ ನಮ್ಮ ಎರಡು ಯೂಟ್ಯೂಬ್ ಚಾನಲ್, ಜಯಪ್ರಕಾಶ್ ನಾಗತಿಹಳ್ಳಿ ಅನ್ನುವ ಕನ್ನಡ ಚಾನಲ್, ಜಯಪ್ರಕಾಶ್ ನಾಗತಿಹಳ್ಳಿ ಟಿಪ್ಸ್ ಅನ್ನುವ ಇಂಗ್ಲಿಷ್ ಚಾನಲ್. ಸೊ ಎರಡು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಇರುವಂತಹ ವಿಡಿಯೋಗಳನ್ನ ನೀವು ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು, ನಿಮಗೆ ಯಾವ ರೀತಿ ಅದು ಸಹಾಯ ಮಾಡ್ತು ಅನ್ನುವ ಒಂದು ಪುಟ್ಟ ವಿಡಿಯೋ ಮಾಡಿ ನೀವು ನಮ್ಮ ಇಮೇಲ್ ಐಡಿಗೆ ಕಳಿಸ್ಬೇಕು. ನಮ್ಮ ಇಮೇಲ್ ಐಡಿ smilingjp@gmail.com. ಸೊ ಈ ಇಮೇಲ್ ಐಡಿಗೆ ಕಳಿಸಿ ಈ ಒಂದು ಸ್ಪರ್ಧೆಯಲ್ಲೂ ಸಹ ನೀವು ಭಾಗವಹಿಸಬಹುದು. ಇದರ ಜೊತೆಗೆ ನಾವು ಒಂದು ಅವಕಾಶವನ್ನು ಸಹ ನೀಡ್ತಾ ಇದೀವಿ, ಅದೇ ವ್ಯಕ್ತಿ ಶಕ್ತಿ. ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲೇ ನಮಗೆ ಗೊತ್ತಿರುವವರೇ ಅನೇಕ ಸಾಧಕರಿರ್ತಾರೆ. ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಾರೆ. ಸೊ ಅವರ ಇಂಟರ್ವ್ಯೂವನ್ನ ನಾವು ಮಾಡಿ ಆ ಇಂಟರ್ವ್ಯೂವನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ ಇಂಟರ್ವ್ಯೂನ ಬೇರೆಯವರು ನೋಡಿದಾಗ ಅವ್ರಿಗೂ ಕೂಡ ಸಾಧನೆ ಮಾಡೋದಕ್ಕೆ ಪ್ರೇರಣೆ ಸಿಗ್ಲಿ ಅನ್ನೋದೇ ನಮ್ಮ ಈ ವ್ಯಕ್ತಿ ಶಕ್ತಿಯ ಉದ್ದೇಶ. ಸೊ ನಿಮಗೆ ಯಾರಾದರೂ ಸಾಧಕರು ಪರಿಚಯ ಇದ್ರೆ ಅವರ ಒಂದು ಪುಟ್ಟ ಮಾಹಿತಿಯನ್ನ ನೀವು ನಮಗೆ ನಮ್ಮ ದೂರವಾಣಿ ಸಂಖ್ಯೆಗೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಮೂಲಕ ಕಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9886081188. ಈ ದೂರವಾಣಿ ಸಂಖ್ಯೆಗೆ ಕಳಿಸಬಹುದು ಅಥವಾ ನಮ್ಮ ಇಮೇಲ್ ಐಡಿಗೂ ಕೂಡ ನೀವು ಕಳಿಸಬಹುದು. ನಮ್ಮ ಇಮೇಲ್ ಐಡಿ smilingjp@gmail.com. ಈಗ ನಾನು ಕೆಲವೊಂದು ಮುಖ್ಯವಾದಂತಹ ಫೋನ್ ನಂಬರ್ ಗಳನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಒಂದು ಪೆನ್ನು ಪೇಪರ್ನ ಇಟ್ಕೊಂಡು ನಾನು ನೀಡುವ ಎಲ್ಲಾ ನಂಬರ್ ಗಳನ್ನು ಸಹ ನೋಟ್ ಮಾಡಿಟ್ಕೊಳ್ಳಿ, ಖಂಡಿತವಾಗ್ಲೂ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಮೊದಲನೆಯದಾಗಿ ನೀವು ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಹಾಗೂ ನಿಮ್ಮ ಇಮೇಲ್ ಐಡಿಯ ವಿವರವನ್ನ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಚೇರ್ಮನ್ ಆಗಿರುವ ಚಂಗಲ್ ರಾಯ ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ಗೆ ಕಳಿಸಿ. ಅವರ ಫೋನ್ ನಂಬರ್ 7028876688. ಈಗ್ಲೇ ಕಳಿಸಬಹುದು ಅಥವಾ ಕಾರ್ಯಕ್ರಮ ಆದ ನಂತರವೂ ಸಹ ನೀವು ಇದನ್ನ ಕಳಿಸಬಹುದು. ನಿಮ್ಮ ಸರ್ಕಲ್ ಟೀಮ್, ಇನ್ನರ್ ಸರ್ಕಲ್ ಟೀಮ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟೀಮ್,
ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ನಲ್ಲಿ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಅದರ ಜವಾಬ್ದಾರಿಯನ್ನ ನಮ್ಮ ಚಂಗಲ್ರವರು ತೆಗೆದುಕೊಂಡಿದ್ದಾರೆ. ಚಂಗಲ್ರವರೇ, ತಮ್ಮ ಒಂದು ಪುಟ್ಟ ಪ್ರೆಸೆಂಟೇಶನ್, ಅದಾದ ನಂತರ ನನ್ನ ಮೈನ್ ಪ್ರೆಸೆಂಟೇಶನ್ ಆರಂಭ ಆಗುತ್ತೆ. ಎಲ್ಲರೂ ನಮಸ್ಕಾರ. ಸ್ನೇಹಿತರೆ, ನಾನು ಚಂಗಲ್ರಾಯ. ನಾನು ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ನಿಮಗೆ ಗೊತ್ತಿರುವ ಹಾಗೆ ಬಹಳಷ್ಟು ಜೀವನದ ಕೌಶಲ್ಯಗಳ ಕಡೆಗೆ ಗಮನ ಕೊಡ್ತಿರ್ತಕ್ಕಂಥ ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ದ ರೂಟ್ಸ್ ಆಫ್ ಎಜುಕೇಷನ್ ಇಸ್ ಬಿಟರ್ ಬಟ್ ದ ಫ್ರೂಟ್ಸ್ ಇಸ್ ವೆರಿ ಸ್ವೀಟರ್ ಅಂತ ಹೇಳ್ತಾರೆ ಅರಿಸ್ಟಾಟಲ್. ಆದ್ದರಿಂದ ನಾವು ಕಲಿಕೆ ಕಡೆ ನಾವು ಬಿಟ್ಟರು ಅಂತ ಹೇಳಿ ಬಿಡಬಾರ್ದು. ಅದನ್ನ ನಾವು ಅದನ್ನ ಆಸ್ವಾದನ ಮಾಡಿದ್ರೆ ಅದನ್ನ ನಾವು ಮುಂದಿನಿದೆ ಅಂತ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದಕ್ಕೆ ನನಗೆ ನಾನು ಒಂದು ವಾಲಂಟಿಯರ್ ಆಗಿ ನಾನು ಒಂದು ಚೇರ್ಮನ್ ಒಂದು ಉದ್ಯೋಗವನ್ನು ನಾನು ತಗೊಂಡಿದ್ದೀನಿ. ಇದರ ವಿಚಾರವಾಗಿ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ನಲ್ಲಿ ಸಹ ನೀವು ತಿಳ್ಕೊಬಹುದು. ಈ ಒಂದು ಕೋರ್ಸ್ ನಲ್ಲಿ ನಾವು ಒಂದು 3 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್, ವ್ಯಕ್ತಿತ್ವ ವಿಕಸನದ ಕೋರ್ಸ್ ತರಬೇತಿ ಶಿಬಿರವನ್ನು ಮಾಡಿದ್ದೀವಿ. ಇದು 3 ತಿಂಗಳು ಯಾರ್ಯಾರು ನಮ್ಮ ಜೊತೆಗೆ ನಿರಂತರವಾಗಿರ್ತಾರೋ ಅವ್ರಿಗೆ ಮಾತ್ರ ಇದು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಂತರ ನಮ್ಮಲ್ಲಿ ಒಂದು 200 ಕ್ವಾಲಿಟಿ ವಿಡಿಯೋ ಸಹ ಅವರಿಗೆ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಇದು ಯಾವ್ಯಾವ ವಿಷಯಗಳು ಅಂತ ಹೇಳಿದ್ರೆ, ಒಂದು ಡಿಸೈನ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಬುಕ್ಸ್, ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್ ಅಂತ ಒಂದು 8 ಮಾಡ್ಯೂಲ್ಸ್. ಈ ಮೊದಲು ಹೇಳಿದ ಒಂದು 7 ಮಾಡ್ಯೂಲ್ಸ್ ಕನ್ನಡದಲ್ಲಿ, ಒಂದು ಇಂಗ್ಲಿಷ್ ನಲ್ಲಿ ಈ ಮಾಡ್ಯೂಲ್ಗಳು ತಮಗೆ ಸಿಗಲಿದೆ. ಮತ್ತೆ ಇದು ಏನ್ ಸರ್ ಈ ವಿಡಿಯೋಸ್ ಅನ್ನು ಏನ್ ಮಾಡ್ಬೇಕು ನಾವು ವೀಕ್ಷಿಸಿ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಆ ವಿಡಿಯೋಸ್ ಅನ್ನು ನೋಡಿ ತಾವು ಅದರ ವಿಚಾರವಾಗಿ ಕಾಮೆಂಟ್ ಮಾಡಬಹುದು. ಆ ಕಾಮೆಂಟ್ ಮಾಡೋದ್ರಿಂದ ತಮ್ಮ ಜ್ಞಾನವು ಜಾಸ್ತಿ ಕಲಿಕೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ನಮ್ಮ ಜಯಪ್ರಕಾಶ್ ನಾಗತಳ್ಳಿಯವರ 25 ವರ್ಷಗಳ ಅನುಭವವನ್ನು ಈ ಒಂದು 8 ಮಾಡ್ಯೂಲ್ಸ್ 200 ಕ್ವಾಲಿಟಿ ವಿಡಿಯೋಸ್ ನಲ್ಲಿ ಕ್ರೋಡೀಕರಿಸಿದ್ದಾರೆ. ಇದರ ಸದುಪಯೋಗ ಪಡ್ಕೋಬೇಕು ಅಂತ ತಿಳಿಸಲಿಕ್ಕೆ ಸಂತೋಷ ಪಡ್ತೀನಿ. ನಂತರ ನಮ್ಮಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಅಂತಿದೆ. ಈ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸೇರಿದರೆ ಆ ಗ್ರೂಪ್ ನಲ್ಲಿ ಇರ್ತಕ್ಕಂಥವರು ನಮ್ಮ ಇನ್ನರ್ ಸರ್ಕಲ್ ಮೆಂಬರ್ಗಳಿಗೆ ಪ್ರತಿ ದಿವಸವೂ ಒಂದು ಡಿಸ್ಕಷನ್ ಪಾಯಿಂಟ್ ಇರುತ್ತೆ ಮತ್ತು ಒಂದೊಂದು ವಿಷಯಗಳ ಬಗ್ಗೆ ಅವ್ರಿಗೆ ಶೇರ್ ಮಾಡ್ತಾ ಇರ್ತೀವಿ. ಆ ಅಪ್ಡೇಟ್ ಮಾಡಿ ಅವ್ರಿಗೆ ವಿಡಿಯೋಗಳನ್ನು ಕಳಿಸ್ಕೊಡ್ತಾ ಇರ್ತೀವಿ. ನಂತರ ಡೈಲಿ ಗೈಡೆನ್ಸ್ ಅಂತ ಏನಿದೆ ಪ್ರತಿನಿತ್ಯವೂ ಸಹ ಅವರಿಗೆ ನಾವು ತಿಳಿಸ್ತಾ ಇರ್ತೀವಿ. ಇದು ಒಂದು ಟೆಲಿಗ್ರಾಮ್ ಗ್ರೂಪ್ ಸೇರಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ನಂತರ ಮೆಂಟ್ರಿಂಗ್ ಸೆಷನ್ ಅಂತ ಹೇಳಿದೆ. ಮೆಂಟ್ರಿಂಗ್ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೆಷ್ಟು ಗೊತ್ತಿರೋದೇ ವಿಷಯಗಳಿರ್ತವೆ. ಎಲ್ಲರೂ ನಾನು ಗೊತ್ತಿದೆ, ನಾನೇ ದೊಡ್ಡವನು ಅಂತ ತರ ಇರಬಹುದು. ಆದರೆ ನಾವು ನಮ್ಮನ್ನ ಸ್ವಾಟ್ ಅನಾಲಿಸಿಸ್ ಮಾಡಿಕೊಂಡಾಗ ನಮ್ಮಲ್ಲಿ ಏನೇನು ವೀಕ್ನೆಸಸ್ ಇದೆ ಅದರನ್ನ ನಾವು ಹೇಗೆ ಹೋಗಲಾಡಿಸಿ ಒಳ್ಳೆಯ ವಿಷಯಗಳನ್ನು ನಾವು ತಗೊಂಡು ನಾವು ಹೇಗೆ ಇಂಪ್ರೂವ್ ಆಗಬಹುದು, ನಾವು ಒಂದು ಉತ್ತುಂಗಕ್ಕೆ ಬರಬಾರ್ದು ಅನ್ನೋದಕ್ಕೆ ಈ ಮೆಂಟ್ರಿಂಗ್. ಈ ಒಂದು ಮೆಂಟ್ರಿಂಗ್ ನಲ್ಲಿ ನಮ್ಮ ವಿಡಿಯೋಸು ಸಹ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಗೆಸ್ಟ್ಗಳು ಸಹ ಆಗಾಗ್ಗೆ ಬಂದ ವಿಷಯಗಳನ್ನು ಸಹ ತಿಳಿಸ್ತಾ ಇರ್ತಾರೆ. ಮತ್ತೆ ನಾವು ಒಂದು ಕೇಸ್ ಸ್ಟಡಿ ಅಂತೂ ಸಹ ನಿಮಗೆ ಒಂದು ಪ್ರತಿಯೊಂದು ವಿಷಯವನ್ನು ಕೊಡ್ತೀವಿ ಮತ್ತು ಚಟುವಟಿಕೆಗಳು ಸಹ ಪ್ರತಿ ವಾರವು ಇರುತ್ತವೆ ಅಂತ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್, ಪಬ್ಲಿಕ್ ಸ್ಪೀಕಿಂಗ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಸಹ, ಸರ್ ನಾನು ಚೆನ್ನಾಗಿ ಮಾತಾಡ್ಬೇಕು ಸರ್ ಅಂತ ಕೆಲವರು, ಸರ್ ನಾನು ಆಂಕರಿಂಗ್ ಮಾಡ್ಬೇಕು ಸರ್ ಅಂತ ಕೆಲವರು, ಸರ್ ನಾನು ವ್ಯಕ್ತಿತ್ವ ವಿಕಾಸ ಮಾಡ್ಕೋಬೇಕು ಸರ್ ಅಂತ ಕೆಲವರು ದೂರವಾಣಿ ಮುಖಾಂತರ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಬಂದು ಇಲ್ಲಿ ಸೇರಿ ನಮ್ಮ ಇನ್ನರ್ ಸರ್ಕಲ್ ಸೌಲಭ್ಯಗಳು ತಗೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಯಾರು ನೀರಿಗೆ ಇಳಿಯಲ್ವೋ ಅವ್ರು ಈಜು ಕಲಿಯೋದು ಹೇಗೆ, ಅಥವಾ ಯಾವುದು ಹಕ್ಕಿಯು ರೆಕ್ಕೆ ಕುಡಿದೆ ಅಂದ್ರೆ ಮೇಲಕ್ಕೆ ಹಾರುವುದು ಹೇಗೆ, ಆ ತರಹ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಶ್ರದ್ಧೆ ಇದೆಯೋ, ಕಲಿಕೆ ಕಡೆ ಗಮನ ಇದೆಯೋ ಅವರು ನಮ್ಮ ಈ ಮಂತ್ಲಿ ವರ್ಕ್ಶಾಪ್ ನಲ್ಲಿ ಸೇರ್ಕೊಂಡ್ರೆ ಅವರಿಗೆ ಈ ಸೌಲಭ್ಯಗಳು ಸಿಗುತ್ತೆ. ನಂತರ ನಮ್ಗೆ ಗುರು ಆಗ್ಲೇ ತಿಳಿಸಿದಾಗೆ, ಗುರು ಎಂಬರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ನಮ್ಮಲ್ಲಿ ಇರ್ತಕ್ಕಂತ ಅಜ್ಞಾನವನ್ನು, ಅದ ಕತ್ತಲೆಯನ್ನು ಕಳೆದು ಸುಜ್ಞಾನದಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಆದ್ದರಿಂದ ಇಂತಹ ಗುರು ಸಿಗೋದು ಕೂಡ ನಮ್ಮ ಅದೃಷ್ಟ ಅಂತ ಹೇಳ್ಬೇಕು. ಎಲ್ಲಾ ಕಡೆ ವಿದ್ಯಾಭ್ಯಾಸ ಕಾಲೇಜ್ ಸ್ಕೂಲ್ ಅಲ್ಲಿ ಓದ್ತೀವಿ, ಆದರೆ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡ್ಕೊಂಡು ಹೋಗ್ಬೇಕು, ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು, ನಮ್ಮಲ್ಲಿ ಏನೇನು ಕೌಶಲ್ಯಗಳು ಬೇಕು, ನಮ್ಮಲ್ಲಿ ಏನೇನು ಮಾತುಗಾರಿಕೆ ಬೇಕು, ನಾವು ಹೇಗೆ ವ್ಯಕ್ತಿತ್ವವನ್ನು ನಾವು ವಿಕಸನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಡೋರು ಯಾರಿಲ್ಲ. ನಾವು ನಮಗೆ ನಾವು ಅಂತ್ಕೊಂತೀವಿ, ನಾವು ಬಹಳಷ್ಟು ನಿಧಾನ ಆದ್ವಿ, ನಾವು ಮೊದಲೇ ಸೇರ್ಬೇಕಾಗಿತ್ತಲ್ವಾ ಅನ್ನೋದು ನಮ್ ಗಮನಕ್ಕೆ ಬರ್ತಾ ಇದೆ ಈಗ. ಆದರೆ ಇಂತಹ ಒಂದು ವೇದಿಕೆ, ಇಂತಹ ಒಂದು ಗುರು ಸಿಗೋದೇ ಅದೃಷ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ದರಿಂದ ನಮ್ಮ ಜಯಪ್ರಕಾಶ್ ನಾಗತೆ ಹೇಳೋ ವಿಚಾರವಾಗಿ ನಿಮ್ಗೆಲ್ಲ ಗೊತ್ತಿದೆ, ಅವರು ಆಂಕರ್, ರೈಟರ್, ಟಿವಿ ಹೋಸ್ಟ್, ಮತ್ತೆ ಅವರು ನಿರೂಪಕರು, ಇಂಟರ್ನ್ಯಾಷನಲ್ ಟ್ರೈನರ್,
ಮಲ್ಟಿಟ್ಯೂಡ್ ಪರ್ಸನಾಲಿಟಿ ಇರ್ತಕ್ಕಂತಹ ವ್ಯಕ್ತಿಯು ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮಗೆ ಈ ವಿಚಾರಗಳಲ್ಲಿ ಇನ್ನರ್ ಸರ್ಕಲ್ ಅಂದ್ರೆ ಏನು, ನಾವು ಹೇಗೆ ಸೇರ್ಬೇಕು ಅಂತ ಏನಾದರೂ ಸಂಶಯಗಳು ಅಥವಾ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ಸ್ ಬೇಕಾದ್ರೆ ನನ್ನನ್ನ ನೀವು ಸದಾ ನಮ್ಮ ಸಂಪರ್ಕದಲ್ಲಿ ಇರಬಹುದು. ನನ್ನ ಹೆಸರು ಚಂಗಲ್ರಾಯ, ಚೇರ್ಮನ್ ಜೆಪಿ ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್. ಮೊಬೈಲ್ ನಂಬರ್ 7022876668. ನನ್ನ ಇಮೇಲ್ ಅಡ್ರೆಸ್ ಸಹ ಕೊಟ್ಟಿರ್ತೀನಿ. ಈ ವಿಷಯಗಳನ್ನ ಹೇಳಿರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ಇದ್ರ ಒಂದು ಸೇರಿದ್ರೆ ಏನೋ ಸೇರಿದ್ದೇನು ಅನ್ನೋದು ಮನೋಭಾವ ಇಲ್ಲದರೆ ಒಂದೇ ಗುರಿ ಇರಬೇಕು. ನಾವು ಏನೇ ಸಾಧಿಸ್ಬೇಕಾದ್ರೆ ಒಂದು ಗುರಿ ಇರಬೇಕು. ನಾನು ಮಾಡಬಲ್ಲೆ, ನಾನು ಸೇರಬಲ್ಲೆ, ನಾನು ಕಲ್ತ್ಕೊಳ್ಬೇಕಲ್ಲೇ ಅನ್ನೋ ಒಂದು ವಿಚಾರ ಇದ್ದರೆ ತಾವು ದಯವಿಟ್ಟು ಬಂದು ಈ ಸೌಲಭ್ಯಗಳನ್ನು ಸ್ವೀಕರಿಸಿ ನೀವು ಸಹ ನಮ್ಮ ಒಂದು ಆರ್ಗನೈಸೇಷನ್ ದೊಡ್ಡ ಮಾಡ್ಬೋದು, ತಾವು ಸಹ ಕಲಿಕೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸೇರ್ತೀರಾ ಅಂತ ಹೇಳ್ಬಿಟ್ಟು ನಾನು ಸಂತೋಷ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚಂಗಲ್ರಾಯರೇ, ಧನ್ಯವಾದಗಳು. ನನ್ಗನ್ಸುತ್ತೆ ನಿಮ್ಮೆಲ್ಲ ಮಾತುಗಳು, ಪೂಜಾ ಮಾತುಗಳು ಇಲ್ಲವೆಲ್ಲ ಪಾರ್ಟಿಸಿಪೆಂಟ್ಸ್ಗೆ ತುಂಬಾ ಇಷ್ಟ ಆಗಿದೆ, ಅವ್ರಿಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ.